ಅವನವನು ಏನ್ ಸೆಕೆರಿ, ಯಾವ್ದೋ ಫರ್ನೇಶ್ ಕೂತಂಗದೆ, ಬ್ಯಾಡ ಬ್ಯಾಡ ಅಂದ್ರು ಮಳೆ ಬರ್ಲಿ ಅನ್ನಂಗ ಆಗೈತಿ. ಏನ್ರಿ ಡಿಸಿ ಸಾಹೇಬ್ರ, ಕೈ ಕೈಗ ಕಾಲ್ ಕಾಲ್ಗ ಎಲ್ಲಂದ್ರಲ್ಲಿ ಮೂಳೆ ಮಾಂಸ ಫ್ರೀಯಾ ತಗಲ್ತೈತಿ ಏನ್ರಿ? ಎಲ್ರಿ ಏನು ಕಾಣವಲ್ದೆ? ನಾವು ಬರೋದ್ ಗೊತ್ತಾಗಿ ಎಲ್ಲ ಜಗ ಖಾಲಿ ಮಾಡಿಬೇಕು. ಅಲ್ಲಿ ಉಂಟು ಡಿ ಸಿ ಸಾಹೇಬ್ರ. ಹಾಗಾಗಿದ್ರೆ ಅಪ್ಪಾಜಿಯವರು ಹೊಸ ದೇವಸ್ಥಾನ ಕಟ್ಸಿ ಉರುಳು ಸೇವೆ ಮಾಡ್ತಾ ಇದ್ರು. ತಗಣಿ ಅವೇ ಮೊದ್ಲೇ ಬೆನ್ನು ಹೊಟ್ಟೆ ಒಂದಕ್ಕೊಂದು ತಪ್ಕೊಂಡವೆ, ಜೊತೆಗೆ ಕಿತ್ಕೊಂಡು ತಿನ್ನೋ ಬಿಸಿಲು ಬೇರೆ. ಸಂಜೆ ಆದ್ರೆ ಹಾವನಂಗೆ ಹೊರಗೆ ಬೀಳ್ತಾರೆ. ಹಿಂಗಿದ್ದು ಊರ್ ಬಿಟ್ಟು ಹೋಗಿಲ್ಲ ಅಂದ್ರ ಇವ್ರಿಗೇನು ಹುಚ್ಚ ಬೆಪ್ಪ ಎಂತ ಜನರಿ ಇವ್ರ? ತಾಯಿ ಮೊಲೆಯಲ್ಲಿ ಹಾಲಿಲ್ಲ ಅಂತ ತಾಯಿನ ಬಿಟ್ಟು ಬೇರೆಯವಳನ್ನ ಹುಡ್ಕೊಂಡು ಹೋಗ್ತಾವ ಮಕ್ಕಳು. ಹಾಗೆ ಸ್ವಂತ ನೆಲ ಊರು ಅಂದ್ರೆ ಕರಳ್ ಸಂಬಂಧ ಇದ್ದ ಹಾಗೆ, ಕತ್ತರಿಸ್ ಹಾಕಿದ್ರು ಹೋಗೋದಿಲ್ಲ. ಮಳೆರಾಯ ಭೂಮ್ ತಾಯಿನ ಕೈ ಬಿಡಲ್ಲ ಅನ್ನೋ ನಂಬಿಕೆ ಬೇರೆ, ಅದ್ರ ಆಚೆಕ್ ಇವಕ್ಕೆ ಏನೂ ಗೊತ್ತಿಲ್ಲ. ಅವ್ರ ಹಣಿ ಬರ ಹಂಗ ಸಾಯ್ಲಿ. ಈಗ ದೇವತೆಯರ್ ಅವ್ರೇನ್ ನಂಬ್ಕೊಂಡು ಬಂದಿರು, ನಮ್ಗೇನ್ ಬಡಿಸ್ತೀಯಪ್ಪ ಚಕಡಾನ? ಸರ್ಕಾರ ಅಲ್ಲಾಡ್ಸೋರಿಗೆ ಮೂಳೆನಾ? ಮಾಂಸ ನಿಮಗೆ, ಮೂಳೆ ನಮಗೆ. ಕೊಬ್ಬು ಚರಿಬಿ ಇಳಿದೇ ಇರೋವು ಇನ್ನು ಅವೇ, ಮುಂದೆ ನೀವೇ ನೋಡ್ತೀರಲ್ಲ. ಏನ್ ಕಾಣ್ತದೋ ಏನೋ, ಎತ್ಲಾಗ ನೋಡಿದ್ರು ಮೈ ಸುಟ್ಕೊಂಡ್ ಹೆಂಗ್ಸಿನ ತರ ಬರೀ ಭೂಮಿ ಬಿದ್ದೈತಿ. ಐರಾತಿ ಕೋಳಿ ಇದ್ದಂಗ ಐತಲ್ಲಪ್ಪ, ಬರದ್ರ ಆದೇ ಹೊಡ್ದಂಗಿಲ್ಲ. ಯಾರ್ರಿ ಅಕ್ಕಿ? ಏನ್ರಿ ಡಿ ಸಿ ಸಾಹೇಬ್ರ, ಆ ಹೆಂಗ್ಸ್ ಯಾರು ಏನು ತಿನ್ನು ತಿಳಿಲೇ ಇಲ್ವಲ್ರಿ? ಆಕಿ ಬಿಸಿ ತುಪ್ಪ ಅದಾಳ್ರಿ, ನುಂಗಂಗೂ ಇಲ್ಲ ಉಗುಳಂಗೂ ಇಲ್ಲ, ಹಂಗದ ಅವಳ ಕತಿ. ತುಪ್ಪ ಅಲ್ಲ ಮುಳ್ಳು, ನನ್ನ ಶತ್ರು ಹೆಂಡ್ರದಾಳ. ಈ ಊರ್ ಕಾಯೋಕ್ಕ ತ್ವಾಳದ ನಾವ, ಗಂಡ್ಸನ್ ತುಳಿದಿರೋದು ಅವನೊಬ್ನ. ಬ್ಯಾಟಿ ಆಡಿ ನೀರಿಗೆ ಬದ್ದು ರಕ್ತ ಕೊಡಿಸಿ ಬಹಳ ಮಂದಿ ಜೀವ ಉಳಿಸೋಣ. ಆ ರಕ್ತ ಸಹ ಸಿಗಲಿಕ್ಕಬಾರದು ಅಂತ ನನ್ನ ಕೊನೆ ತಮ್ಮ ಸೈನ್ಯ ಕಟ್ಟಿ ಬ್ಯಾಟಿ ಆಡ್ತಾನ, ಆದ್ರೂ ಬದುಕುಡ್ದಾನ ಬೆರಕೆ ಸೂಳಿ ಮಗ. ಇವನ್ ಅವನ ಬರಗಾಲದಲ್ಲೂ ಪೋಸ್ ಮಾಡ್ತಾನ, ಇವನೇನ್ ಕಾಡೆ ಮೇಲೆ ಇಲ್ಲ ಒತ್ತಕ್ಕಿದ್ದಾನ್ರಿ? ಅದ್ಯಾವುದು ಅಲ್ಲ ಹುಲಿಯ. ಬದುಕತ್
ಮುಂದೆ ಬರ ಜಾಸ್ತಿ ಆಗಿ ಮಂದಿಗೇನು ಸಿಗ್ಲಿಲ್ಲ ಅಂದ್ರ ನೀನ ಮಾಂಸ ಆಗ್ತಿ. ಮಕ್ಕಳೆಲ್ಲ ನೀನ್ ಹಾದಿನೇ ಕಾಯ್ತಾ ಇದ್ರು ನೋಡು. ಮತ್ ಹೊಡೆದಾಡ್ ಬಂದಿರಂಗೈತಿ ಐತಿ. ಮತ್ತ ನಿನ್ ಕಡೆಗ್ ಬಂದಿದ್ರೇನ? ಅವ್ರಿಗೆ ಇನ್ನೇನೈತಿ ಕೆಲ್ಸ? ಹೂಲೆ ಹೋಗರ್ ಕಸ್ಕೊಳಕ್ ಬರ್ತಾರ, ಅದ್ರಲ್ಲೇ ಒದ ತಿಂತಾರ. ಆ ಕೋಳಿನ ಮಕ್ಳಗ್ ಮಾಡಿ ಬಡ್ಸ, ಇದನ್ನ ಊರವ್ರಿಗೆ ಹಂಚಿ ಬರ್ತೇನೆ. ಆ ರಾವಣನ್ ಕೂಡ ಡಿಸಿ ಸಾಹೇಬ್ರು ಬಂದಾರ. ಪಟ್ಟಣದವ್ರ ಏನಾದ್ರು ಕಂಡ್ಬಿಟ್ರನ ಹಂಗ ಕೇಳ ಬರ್ತೇನೆ. ಅಪ್ಪ ನಾನು ಬರ್ಲೇನೆ. ಏ ಪುಟ್ಗೋರಿ, ನೀನ್ ಇತ್ತು ಬಾ, ಕಲ್ತ ಬೆಂಕಿ ಹಾಕೊಂಡು ಹಿಡಿ ಬಾ. ರಾಮಕ್ಕ ಹೋಯವ್ವ, ಹೇ ಮುನಿಯ, ಹಿಂಗ ಯಾಕ ಕುಂತಿದ್ದಿ? ಏ ಏನಾದ ನಿಂಗ? ಸರಿ ತಗ, ನಿಂಗ ಅಂತಂದಿದ್ದೀನಿ, ಬ್ಯಾಟಿನ ಹಾಕಿ ಸಿಕ್ಕಿದ್ದು. ಏ ಏನಾತ ರಾಮಕ್ಕ ಎಲ್ಲಿ? ಏನಾತು? ಏಯ್ ಅದೇನಾತ ಹೇಳ, ಏನಾತು ಏನಾತ ಹೇಳ. ಪಗಾರ ಸಾಕಾಗ್ತದ? ಹಾ ತಗೋ ಇಟ್ಕೋ. ಹಾ ಬನ್ನಿ, ನನ್ ಗಂಡ ಒಟ್ಟಿಗ್ ರೊಟ್ಟಿ ಇಲ್ದೆ ಬೂದಿ ತಿನ್ ಸಾಯ್ತಾವ್ರ, ಏನಾರು ಕೊಟ್ಟು ಕಾಪಾಡ್ರಪ್ಪ. ಒಟ್ಟಿಲಿ ಹುಳ ಬಿದ್ದಾಗ ಸೂಳಿಯ ಮಕ್ಕಳೆಲ್ಲ ತಂದೆ ಆಗ್ತಾರೆ ನಿಮ್ಗ? ತಪ್ಪಾದ್ರಿ ಅಪ್ಪ, ನೀವೇನ್ ಬೇಕಾದ್ರು ಮಾಡ್ರ, ಅವ್ನ್ ಮಾತ್ರ ಉಳಿಸ್ಕೊಡ್ರಿ ಅಪ್ಪ. ಹಂಗಂತಿ ತಲಿ ಮೇಲೆ ಸರ್ಗ ಹಂಗೆ ಐತಿ, ನಾವ್ ಮಾಡದೇನ? ಹೋಯ್ತಲ್ರಿ ಅಪ್ಪ. ಮೈ ಮ್ಯಾಗಿಂದ ಯಾರ್ ತೆಗಿತಾರಲ್ಲ? ನಿಮ್ಮ ಅಪ್ಪನ ಆದಿ ಅಂತ ಹಿಂದ್ ಮುಂದ್ ನೋಡಿದ್ರ ಹೆಣ ಊರ ಸಿಗ್ತಾರ. ಗಂಜಿ ಅಲ್ಲ, ಮೈ ಮ್ಯಾಗಿನ ಸ್ಯಾಲಿ ಕಿತ್ತು ಹೋಗುದು, ಪಿಂಡನಲ್ಲಿಟ್ಟು ವಳಿಕೋ. ಮಳಿ ಒಳಗ್ ಕುಂತು ನಗುತ್ತಾ ಚಾಷ್ಟಿ ಮಾಡ್ತಿದ್ದ ನಿಮ್ಮನ್ನ ಬಲಿ ಹಾಕ್ಲಿಕ್ಕ ಒಂದು ದೊಡ್ಡ ಬರನೆ ಬರ್ಬೇಕಾಯ್ತಲ್ಲ. ಮಾಂಸ ಊಟ ಮಾಡ್ಲಿಕ್ಕ ಬೀಗರು ಬಂದಾರ, ತಣಗಿಡು.
ಆ ದೊರಿ ಪಟ್ಟ ಕಟ್ಕೊಂಡು ತಲೆ ಹಿಡಿ ಕತ್ತಿದ ಆಫ್ ಸುಳಿ ಮಗನ್ನ ಅವ್ರ ಅಪ್ಪನ ಹುಟ್ಟಿದ ಕರ ಆದ್ರ ಮುಂದ್ ಬಾಗ ಹಾದ್ ಬರ ಕೇಳು. ಈ ನೆಲದಾಗ ಅವನ್ ಖಬರ್ ಇಲ್ದಂಗ ಮಾಡ್ತಾನೆ. ಅನ್ನ ಕೇಳಿದ ಬಾಯಿಗೆ ಕೆಂಡ ಹಾಕವನವನು. ಕೆಂಡದ ಮಳೆ ಸುರಿದೈತಿ, ನೀವೆಲ್ಲ ಸುಟ್ಟು ಭಸ್ಮ ಹಾಕ್ತೀರ. ನಮ್ಮಂಗೆ ಊಣಾಕೆ ಮಂದಿ ಸಿಗಾಣಿಲ್ಲ. ಏಯ್, ನೀವ್ ಹಿಂಗೆ ಮೇಲಿರಾಣಿಲ್ವೋ ಈ ಕೋಟೆ ಬಿದ್ದೋಗ್ತೈತಿ. ಕೆಳಗಿಳಿದ್ರೆ ನಿಮ್ಗೆ ಆಯ್ತಿರಲ್ಲ ಆಯ್ತೆ. ಬಚ್ ಕುಂತಿಯ ನಮ್ಮ ಮಗನ ದೋತ್ರದಾಗ ಏನಾದ್ರೂ ಕಬರ್ ಇದ್ರ ತಾನೆ ಎದುರು ಬರಾಕ. ಎಲ್ಕೊಂಡ್ರ ಸತ್ತೀಕಿ ನಮೂನ ಅವನ್ ಹೆಟ್ಟಿನೋ ತಂದ್ರ ಸುಮ್ ಕಾಕ್ತಾನ. ಹೌದಣ್ಣ, ಅವನ್ ಹಂಗ ಬಿಟ್ರ ಮುಂದ ನಮ್ಮ ಅವನ್ನ ಯಾರು ಅಂತ ಕೇಳ್ತಾನವ. ಉಚ್ಚಿ ಹುಯ್ಯ ಹುಡುಗರಂಗ ಮಾತಾಡಿದ್ರ ಕಚ್ಚಿ ಹರ ಚೆಲ್ಲ ಆಡ್ತಾನವ. ಅವನ ತಲ್ಲಿ ಜೊತೆ ಅವನ ತಲೆಮಾರು ನಾಶ ಹಾಕ್ಬೇಕ. ಆಗಿ ಅರಮನೆ ಉಳಿತದ, ನನಗೂ ಅದ ಬೇಕಾಗಿರೋದು. ಏನ್ ಚಿಂತೆ ಮಾಡ್ಲಿಕ್ಕೆ ಹತ್ತಿದಿ? ಮ್ಯಾಲೆ ನಕ್ಷತ್ರ ಎಲ್ಲ ಹಂಗ ಅದಾವ, ಕೆಳಗೆ ಯಾಕೆ ಎಲ್ಲ ಬದಲಾಗೈತಿ? ದೇವ್ರಿದ ಕಡೆ ಎಲ್ಲ ಹಂಗ ಇರ್ತದೆ, ಮನುಷ್ಯ ಪಾಪಿ ಅದಕ್ಕೆ ಬದಲಾಗ್ತದೆ. ಅದ ಯಾಕ ಅಂತ? ದೇವ್ರ ಪರೀಕ್ಷೆನ ಕಂಡೋರು ಯಾರ? ಮೊದ್ಲಿದ್ದಂಗೆ ಎಲ್ಲ ಇದ್ದಿದ್ರ ಎಷ್ಟು ಚಂದಿರ್ತಿತ್ತಲ್ಲ, ಹಸಿರು ರಗಾಡಿತ್ತಲ್ಲ. ನೀ ಎಷ್ಟು ಚಂದಿತ್ತು ಎಲ್ಲ ನೆನಪೈತೆ ನಿನಗೆ? ಆ ದೇವ್ರ ನನ್ನ ಎದಿನಾಗ ಉಳಿಸಿರೋದಂದ. ಹಿಂಗಾಯ್ತ್ರ ನಮ್ಮ ಕಣ್ಣಾಗಿನ ನೀರು ಬತ್ತೋಗ್ತಿದ್ದೇವೆ. ಸ್ವಪ್ನದಾಗ ಹಸಿರು ಕಂಡ್ರೆ ಮಳಿ ಆಗ್ತದಂತ ಅಂತ ಒಂದು ಸ್ವಪ್ನ ಆದರೂ ಬಿಡಬಾರ್ದ ನಂಗೆ. ಹಳೆ ಹಸ್ರ ನೆನಪ ಮಾಡ್ಕೊಂಡ್ ಮಲಗ ಅವೇ ಬೀಳ್ತವ.
ಮುಗಿಯತ್ತ ನೋಡುವಂತ ಭೂಮಿಯಾಗೋದೆ ನಾನೆಂದು ನೋಡಿಲ್ಲವೇ. ಅದರೆಲ್ಲ ಕೂಡಿ ಇಡುವೆ ನನ್ನ ಜೀವ ಇರುವವರೆಗೆ. ಬಣ್ಣ ಬಣ್ಣ ಧರ್ಮನೆ ಅಲ್ಲು ಇಲ್ಲು ಬೆರಗನೆ ಮೋಡಿ ಮಾಡು ಪರಶಿವನು. ಬಣ್ಣ ಬಣ್ಣ ನೆರೆಯಲ್ಲಿ ಕೊಟ್ಟ ಅಷ್ಟು ಕರಸಲಿ ನನ್ನ ದೂರ ಇಟ್ಟವನು. ಬಸವಣ್ಣಪ್ಪ, ನನ್ನ ತಮ್ಮ ನಿನ್ನ ಮಗಳನ್ನ ಮನಸಾರ ಮೆಚ್ಚಾನ, ಮದುವೆ ಆಗಬೇಕಂತ ತೀರ್ಮಾನ ಮಾಡ್ಯಾನ, ಲಗ್ನ ಅಂದಿಟ್ಕೊಳ್ಳೋಣ. ಆಕೆ ನಮಗ ಆಗ್ಬೇಕು ಅಂತ ಬಾದಾಮಿ ಐಹೊಳೆ ಸೌದತ್ತಿ ಕಡೆ ಹತ್ತಾರು ದೊರೆಗಳು ಪಟ್ಟಿಡ್ದು ಕುಂತಾರ. ಈಗ ನೀವು ಆಕೆಗಿರೋ ಅದೃಷ್ಟ ನೋಡಿ ಬೋ ಸಂತೋಷ ಆಗದ ನನಗೆ. ಆದ್ರೆ ಆಕೆ ಮನಸ್ಸು ಬೇರೆ ಕಡೆ ಐತ್ರಿ. ಮನಸ್ಸು ಎಲ್ಲೋ ಐತಿ ಅಂತ ಹಗುರ ಬಿಟ್ರ ಹಡಬಿ ದನದಂಗೆಲ್ಲೋ ಹರಿದಾಡ್ತಾವ. ಮನೆ ಅಂತಿದ್ರ ಸುಮ್ಕ ಒಂದ್ ಕಡೆ ಕೂರ್ತದ. ಆದ್ರೆ ನನಗಿರೋಳು ಒಬ್ಬಾಕಿರಿ. ಆಕೆ ಮನಸ್ಸಿರೋ ಕಡಿನೆ ನಿನ್ ಮನಸ್ಸು ಆಯ್ತೇನು? ಆಕಿಗೂ ಮೊದಲು ನನ್ ಮನಸ್ಸು ಅಲ್ಲೇ ಐತ್ರಿ. ಹುಲಿ ಆತಾನವ, ಆಳ್ ಮಗನ್ ಚಪ್ಪಲಿ ನಾ ತಲೆ ಮೇಲೆ ಹತ್ಕೊಂಡು ತಿರುಗಾಡ್ತೀಯನ? ಅರಮನೆಗೆ ಅವಮಾನ ಮಾಡ್ತೀಯನ? ಬಸವಣ್ಣಪ್ಪ, ನೀ ಯಾರು, ನಮ್ಗೆ ಏನಾಗಬೇಕು ಯೋಚನೆ ಮಾಡು. ನಾ ಯಾರಾದ್ರೂ ಮೊದಲು ಮನ್ಸಾರಿ, ಮನ್ಸು ಮನ್ಸು ಸೇರಿದ್ರೆ ಬಂಗಾರದ ಮಳಿ ಆಗ್ತೈತಿ ಅನ್ನೋದು ನನ್ನ ಮನಸ್ಸಿನ ತಿಳುವರಿ. ತಪ್ಪು ನಿಂದಲೇ ಹಿಂದುಳಿದವ್ರನ್ನ ಮುಂದಕ್ಕೆ ತರಿ ಅಂತ ನಿನ್ ತೆವೆ ತೊಡೆದವರಲ್ಲ ಆ ತೋಡಿನ ಸಂಘ ಮಂದು ಆ ಇಂದ್ರ ಮಂದು. ಏಯ್, ನಿನ್ನ ಹಕ್ಕಿಕತ್ ಕಬರಿದ್ದು ಆವಾಸಕ್ಕೆ ಸುಮ್ಮನಿದ್ದಲ್ಲ ಅದು ನಂತಪ್ಪ. ಅರಮನೆ ಇದನ್ನ ಬೀದಿ ನಾಯ್ತಿನಾಕೆ ನಾನು ಬಿಡಾಣಿಲ್ಲ. ಹಾ, ಅದು ಜಾಗೀರೇ ಆಗಲಿ ಹೊಲನೇ ಆಗಲಿ ಮನೆಯೇ ಆಗಲಿ ಅದು ನಮಗ ಸೇರ್ಬೇಕು. ಪದ್ಧತಿ ಹಾಂಗೆ ಕುದುರೆ ಪಂದ್ಯ ಇಟ್ಟೀನಿ, ಮೈಯಾಗೆ ಬೆಂಕಿ ಇದ್ರ ಸುರದ್ ನಿನ್ ಮಗಳನ್ನ ಗೆಲ್ಲಾಕ್ ಹೇಳು. ಏನಂದಿ? ಬಂಗಾರದ ಮಳಿ ಸುರಿತೈತಿ. ಲೇಯ್, ಬಂಗಾರದ ಮಳಿಯಲ್ಲ ಬೆಂಕಿ ಮಳಿ ಸುರಿತೈತಿ. ಕಬರಿರ್ಲಿ, ಹಾ ಬರಲೇ. ರಾಜ್ರು ಇರೋವಾಗ ಗುರಾಮರ್ ಕೈ ಹಿಡಿಯೋ ಆಸೆ ಯಾಕೆ ನಂಗೆ? ನಿಮ್ ಕಾಲಾಗಿನ ಚಪ್ಪಲಿ ಹೊತ್ಕೊಂಡ್ ಬರವಾನ, ಅದನ್ನ ಹಾಕೋ ಅಂದ್ರೆ ಹೆಂಗಾದ್ರು? ಹಂಗಾದ್ರ
ಬೆಂಕಿನಾಗ ತುಪ್ಪ ಸುರಿದಂಗೆ ಹಾಕ್ತದ. ಹಾ, ನೀವು ಯಾಕೆ ಹಿಂಗೆ ಹಠ ಹಿಡ್ಕೊಂಡಿದ್ರೋ ನನಗೆ ತಿಳಿವಲ್ದು. ನಾನು ಬೆಂಕಿಯಾಗಿ ನಿಂತ್ರ ಪಾರ್ ಮಾಡದಿಲ್ಲ ನೀನು? ಹಂಗ ಕುಂದಿರಾಕ ನಾ ಕಂಡೋರ್ ಮನೆ ಎಂಜಿ ತಿಂದಿಲ್ರಿ, ನಿಮ್ ಮನೆ ಉಪ್ಪು ತಿಂದಿವ್ನಿ. ಹಂಗಲ್ಲ ಚಡಿಸ್ಬೇಡ್ರಿ. ಈಗ ನನ್ನ ಅಗ್ನಿ ಪರೀಕ್ಷೆ ನಡೆದದ, ನೀ ಹಿಡಿದ್ರೆ ಉಳಿತೇನ, ಬಿಟ್ರೆ ಸುಟ್ಟು ಹೋಗ್ತೇನ. ನಾನ್ ನಿಮ್ಗೆ ಹೆಂಗ್ ಹೇಳಲಿ, ನಾನ್ ನಿಮ್ ಮನೆ ಕಾಯವ, ನಿಮ್ಮನ್ ಮುಟ್ಟಿದ್ರ ನಮ್ಮ ಮಂದಿನ ಬೆಂಕಿ ಹಾಕಿ ಸುಡ್ತಾರ. ಹಂಗ ಆಗಬಾರ್ದಂತಂದ್ರ ನೀ ಅವ್ರ ಮುಂದೆ ಬೆಂಕಿ ಹಿಡಿದು ನಿಂತಿರ್ಬೇಕ. ಕತ್ಲಾಗಿರೋ ನನಗ ಮಂದಿಗ ಬೆಳಕಾಗ್ಬೇಕ. ನಿನ್ ಹಿಂದೆ ಅಪ್ಪ ಇರ್ತಾನ, ನಾನ್ ಇರ್ತೇನ, ಮಂದಿ ಇರ್ತಾರ. ಇಲ್ಲ ತೆಗೀರಿ, ಇದಾಗಾಣಿಲ್ಲ. ಇದು ತೆಗಿಯೋ ಹಂಗಿಲ್ಲ ಹುಲಿಯ, ಆಗಬೇಕ. ಈಗ ಇದು ನೋಡ, ಕಲ್ಲಾದ್ರೂ ತಲೆ ಎತ್ತಿ ಹ್ಯಾಂಗ ನಿಂತದ, ನೀ ಹಂಗಿರ್ಬೇಕ. ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲದಿದ್ರೆ ಹೇಳ, ಇಲ್ಲ ಹಾರಿ ಪ್ರಾಣ ಬಿಡ್ತೇನೆ. ಅದು ಬಿಟ್ಟು ನನ್ನ ಉಳಿಸಕ್ಕಂತ ಪಂದ್ಯದಾಗ ಸೋತು ನನ್ನ ಅರಮನೆಯಾಗ ಹೋಗಿದ್ರ ನಾನು ಸಾಯೋದು ಬರೋಬ್ಬರಿ, ನಿನ್ನೂ ಬಿಡೋಣಿಲ್ಲ. ನಾನೇ ಅವ್ರ ಕೈಯಾಗ ನಿನ್ನ ಕೂಲಿ ಮಾಡಿಸಿ ನಿನ್ನ ಹಿಂದೆ ಬರ್ತೇನ. ಖಬರಿರ್ಲಿ, ನಾನು ಸತ್ರು ನಿನ್ನಾಕೇನ. We'll be right back.
ಬೆದರಿಕೆ ಹಾಕ್ತಿದ್ದಾಕಿ ಹಿಂಗ್ಯಾಕೆ ಹೆದರ್ಕೋತಿ? ನನ್ನ ಮನಸ್ಸು ಯಾಕೋ ಹೊರಗೆ ಬರಕತ್ತೈತಿ. ಇಲ್ಲಿ ನಾನೊಮ್ಮೆ ನೋಡ್ತೀನಿ. ನೀವು ಗಂಡಸಾಗಿ ಕತ್ತಿ ಹರ್ಕೊಳಕ್ಕಾಗ್ದ? ನಮ್ಮ ತಂದೆ ನಮ್ಮ ತಂದಿನ ಕೂಲಿ ಮಾಡ್ಬಿಟ್ರಲ್ಲ, ಯಾವ ಹಡಿಬಿದನ ಕೊಟ್ಟಿದ್ರು? ಹಿಂಗ ಹಾದ್ರ ಮಾಡ್ಬೇಕು ಅಂದಿದ್ರ ನನ್ನ ಸಾಲಿನೇ ಕೊಡ್ತಿದ್ದಲ್ರು. ನನ್ನ ಬದ್ಲಿ ಹುಲಿಯನ್ನ ನೀವೇ ಮದುವೆ ಆಗಿ ಹರಿಬೋದಿತ್ತಲ್ರು. ಮುಟ್ಟಿದ್ರೆ ಮೈಯೊಳಗಿನ ರಕ್ತ ಈಚೆಗೆ ಬರ್ತದೆ. ನೀನೇ ದೊರೆ ಪಟ್ಟಕ್ಕೆ ಲಾಯಕ್ಕು, ಇವರೆಲ್ಲ ನಿನಗೆ ರಾಣಿಯರಾಗ್ತಾರಂತೆ. ಬಾರೋ ನನ್ನ ದೊರೆ ಬಾ. ಸುಮ್ಕಿದ್ರೆ ಬದುಕ್ತಿ, ಇಲ್ಲ ಅಂದ್ರೆ ಮುಂಜಾನೆ ಇಟ್ಕೊಂಡು ಮನ ಈಗಲೇ ಎಳಿಸ್ಬೇಕಾಗ್ತೈತಿ. ನಿಮ್ಮ ತಂದೆಯವರು ದೊರೆ ಕೊಡಬೇಕಾದ ಬಾಕಿ ಸಾಲಕ್ಕ ಜಮೀನು ಮನೆ ಎಲ್ಲ ವಶಪಡಿಸ್ಕೊಂಡಾರ. ಇನ್ನು ನಿಮಗಿರೋದು ಊರು ಹೊರಗಿರೋ 2 ಎಕರೆ ಕಚ್ಚಾ ಜಮೀನು. ಯಾರಿಗೂ ತೊಂದರೆ ಮಾಡ್ದ ಅಲ್ಲಿ ಹೋಗಿ ಇರಬೇಕು ಅನ್ನೋದ ಕೋರ್ಟ್ ಆಜ್ಞೆ ಐತಿ. ನಮ್ಮ ಜೊತೆ ಅರಮನೆಗೆ ಬರೋದಾದ್ರೆ ಇದೆಲ್ಲ ನಿನಗಾಗ್ಬಿಡ್ತೀವಿ, ಏನಂತ? ಸರಿ ಸರಿ, ಅತ್ಲಾಗೆ ಜೊತೆ ಸಂಸಾರ ಮಾಡ್ಲಿಕ್ಕೆ ನನ್ನ ಏನಂತ ತಿಳಿದಿ? ನರಿ ಅಂತ್ಲ ಸೂಳಿ ಮಕ್ಕಳ. ನನ್ನ ಯಜಮಾನ ಹುಲಿ ಅದಾನೋ? ಹುಲಿ ಸತ್ರು ಹುಲ್ ತಿನ್ನಲ್ಲ, ಮಾಂಸ ತಿಂತಾನೆ. ನಿಮ್ಮ ಮಾಂಸ ತಿಂತಾನೆ, ಖಬರ್ ಇರ್ಲಿ. ಹೊಲ್ದಾಗ ಯಾರು ಕೆಲಸ ಮಾಡ್ದ ಕೂಲಿ ಆಳುಗಳೆಲ್ಲ ಬಾವುಟ ನೆಟ್ಕೊಂಡು ಹೊಲ ನಮ್ದು ಅಂತ ದಾನ್ಲಿ ಮಾಡಕತ್ತೀರಿ? ಏನ್ ಕುಗ್ಲಕತ್ತಿದ್ದೀಲೆ ಮಗನ? ಅಣ್ಣ ಏನ್ರಲ್ಲ, ಆಳುಗಳೆಲ್ಲ ಹೊಲ ನಮ್ದೇ ಅಂತ ಬಾವುಟ ನೆಟ್ಕೊಂಡು ಕೆಲಸ ಮಾಡಲ್ಲ ಅಂತ ಗಲಾಟೆ ಮಾಡಕತ್ತಿ ಯಾರಂತೆ? ಹಂಗ ಬಿಟ್ರ ಮಂದಿ ನಮ್ಗೆ ಅಂಬರ್ ಕೊಟ್ರ ನಡೆಯೋಣ ಹೋಗಣ. ನಾವು ಎಷ್ಟು ಮಂದಿಗೆ
ಅದರಿ ಗುಡ್ಡು ಬೆಂಗಾರ ಹೊರಗ ನುಗ್ಗ್ಯಾರ ಪ್ಯಾಟಿಯಿಂದ ಸುದ್ದಿ ಐತಂತ ಪ್ಯಾಟಿ ದೊರಿ ನಮಗಂತ ರೊಕ್ಕ ಕಳ್ಸ್ಯಾರಂತ ಅದಕ್ಕೆ ನಾವು ಹೊಂಟಿವಿ ನೀವು ಬಾರಿ ಹೋಲಗನ ಮಹಾಜನಗಳೇ ಸರ್ಕಾರ ನಿಮಗಾಗಿ ಹೊರಡಿಸಿರೋ ಆಜ್ಞೆ ಕೇಳ್ರಲ್ಲ ನೀವೆಲ್ಲ ನಮಗೆ ಮಕ್ಕಳಿದ್ದ ಹಾಗೆ ನಿಮ್ಮ ಕಷ್ಟಕ್ಕೆ ನಾವು ಬರ್ಕೊಂಡಿದ್ದಕ್ಕೆ ನಮ್ಮ ಪ್ಯಾಟಿ ದೊರಿಗಳು ಈಗ ನೀರು ತೆಗ್ಸಕ್ಕ ಆಗಾಕಿಲ್ಲ ಮಳಿ ಬರ್ಸಕ್ಕ ಆಗಾಕಿಲ್ಲ ಮಕ್ಕಳು ಮರಿ ಸಾಯೋ ನೋಡಕ್ಕ ಆಗಿಲ್ಲ ಅಂತ ತಿಳಿದು ಇದಕ್ಕೇನಾದ್ರು ಪರಿಹಾರ ಮಾಡಬೇಕು ಅಂತ ಒಪ್ಪಿ ತಲೀಗ 5,000 ರೂಪಾಯಿ ಪರಿಹಾರ ಧನ ಕೊಡಕ್ಕೆ ಒಪ್ಪ್ಯಾರ ಅದು ತಮ್ಮ ಕೈಯಾರ ಕೊಡ್ತೀವಂತ ಖುದ್ ಪತ್ರ ಬರೆದು ಸಗಣಿ ಕೈಯಾಗ ಕಳಿಸ್ಯಾರ ಇದಕ್ಕ ನಾವು ಪಟ್ಟು ಪಾಡು ಅಷ್ಟಿಷ್ಟಲ್ಲ ಅದನ್ನ ನೀವ ಸಗಣಿ ಬಾಯ ಕೇಳ್ರಲ್ಲ ಆ ಸಗಣಿಯರ ಬಂದು ಮಂದಿಗೆ ಹೇಳ್ರಲ್ಲ ಶರಣು ಶರಣಾರ್ತಿರಿ ಮಲೆ ಮಹದೇಶ್ವರ ಪಂಚಲಿಂಗೇಶ್ವರ ಸಿದ್ಧಲಿಂಗೇಶ್ವರನಿಗೆ ನಿಮ್ಮ ಸೇವೆಗೆ ಈ ಸಗಣಿ ಸಿದ್ಧಿದಾನ್ರಿ ಪ್ಯಾಟಿ ದೊರೆಗಳು ನಿಮ್ ಖಬರ್ ಕೇಳಿ ಹತ್ತು ಕರೆದು ನಿಮ್ಮನ್ನೆಲ್ಲ ಕರ್ಕಂಬ ಅಂತ ನನ್ನನ್ನು ಕಳಿಸ್ಯಾರ ಬರಗಾಲ ನಡೆಸ್ಕೊಂಬಂದ್ರ ಮಗನ ಕೆರದಾಗ ಹೊಡಿತೀನಿ ಬಸ್ ಮಾಡು ಅಂತಾರ ನೀವು ಹೆದ್ದಾರಿ ಸೇರದ್ರಾಗ ಅಲ್ಲಿಗೆ ಬಸ್ ಬರ್ತಾವ್ರಿ ಮಲೆ ಮಹದೇಶ್ವರ ಶಂಭುಲಿಂಗೇಶ್ವರ ಎಲ್ಲ ಒಟ್ಟಿಗೆ ನಿಮ್ಮ ಯಾಕೆ ಕಂಡುಬಿಟ್ಟಾರ್ರಿ ಇನ್ ಬಾಕಿ ದೇವ್ರು ಯಾರು ಅವ್ರ ಅವ್ರಿಗೆ ನಾ ಹೇಳ್ಕತಿ ಬೆಂಗಳೂರು ಸೇರಿದ್ರಂದ್ರ ನೀವೆಲ್ಲ ಉದ್ದಾರ ಆದಂಗ ಆದ್ರ ಒಂದಾ ಒಂದು ಮನೆಯಾಗ ಒಂದೂ ತಲೆ ಉಳಿಬಾರ್ದು ಹೇಳಿತಿಲ್ಲ ಹಾ ಹೊಳ್ಳಿ ಹೊಳ್ಳಿ ಪರಸ ಹೊಡ್ರಿ ಹೊಡ್ರಿ ಹಿಂಗ್ ಮಾರಿ ¶¶
ಸಿಕ್ಕವಂತೆ. ಅದ್ಸ ನಮ್ ಮೀಸೆ ಎಲ್ಲೈತಿ. ಜೀತದವ್ರು ನಾವು, ನಮ್ಗದೆಲ್ಲ ಆಭರಣಿಲ್ಲ. ನಾರದೀಶ ಕೇಳು ಪರಮೇಶ, ಭೂಮಿ ಮ್ಯಾಗ ಸ್ವರ್ಗಾನ ತಂದೋರಿವ್ರೆ. ಮಳೆಗೇನಲ್ಲಿ ಭೂಮಿ ತುಂಬ ಚಲ್ಲಿ, ದೀಪ ಹಚ್ಚು ಮಣಿಯಾಗ ಕೂಡ ಕವ್ರೆ. ಸಿದ್ಧಲಿಂಗೇಶ ಮಲೆಯ ಮಹದೇಶ, ಬೆಳ್ಳಿ ಬಟ್ಟ ನಿಂಗಂತ ಕಡ್ದೋರಿವ್ರೆ. ಕೋಟೆ ಬಿಟ್ಟವರು ಚಾಟಿ ಕಟ್ಟಿದೋರು, ಆಕಾಶದಾಗು ಮನೆಯ ಕಡ್ತಾವ್ರೆ. ನ್ಯಾಯನ ನೀತಿನ ಧರ್ಮನ ಪ್ರೀತಿನ ಎಲ್ಲೆಲ್ಲಿ ಬಿತ್ತಿ ಬೆಳೆದೋರು. ರಾಜಂಗೂ ಮಂತ್ರಿಗೂ ಮಾಮೂಲಿ ಮನ್ಸಂಗು ನ್ಯಾಯ ಒಂದೇನೆ ಅಂದೋರು. ಶಿವ ಶರಣೇಶ ತಿಳಿದಿಲ್ಲದ ಜನರಾಗಿದ್ದೋರು, ನಮಗಿಲ್ಲಿ ಬರ್ರೇ ಯಾವರು. ಮನ್ಸಂಗ ಆಯ್ತಾನ ಅನ್ನಕ ಏ ಉದಾಹರಣೆ ಹಾಕಿರೋಣಪ್ಪ. ಅದ್ಕ ನೋಡು, ದೊಡ್ಡವ್ರ ಸಂಘ ಮಾಡಂತ ಬಸವಣ್ಣವ್ರು ಹೇಳಿದ್ದು, ಅಂತವ್ರ ಸಂಘ ಮಾಡಿದ್ರ ಜ್ಞಾನದ ಸುಳ್ಳೈತಿ ಹೊರತು ಒಟ್ಟಿಗೆ ಸುಳ್ಳಾಗಿಲ್ಲ. ತಿಳಿದೇನೋ ತಡಿರೋತಮ್ಮ. ಗಂಡಸರು ಇಲ್ಲ ಕುಂದ್ರಿ, ಹೆಂಗಸರು ಮಕ್ಕಳು ಮಾತ್ರ ಹೇಳಿರಿ. ಯಾಕಪ್ಪ ಶಿವನ, ಬೆಂಗಳೂರಂದಿ ಎಲ್ಲರೂ ಬ್ಯಾರೆ ಮಾಡಕತ್ತಿ, ಮತ್ತಿನ್ನೂ ದೊಡ್ಡೂರ್ ಎಷ್ಟು ದೂರ ಐತಿ? ಅಯ್ಯೋ ಹೆಡ್ಡ, ಬೆಂಗಳೂರಾಗೆ ಅದಿಯೋ, ಹಿಂಗ್ ಹೋಗಂಗ್ ದಾಟಿದ್ರೆ ವಿಧಾನಸೌಧ ಮುಟ್ತೈತಿ. ಇದು ನಮ್ಮ ಹಳಿ ಕಾರ್ಖಾನೆ ಐತಿ, ನಿಮ್ಗೆಲ್ಲ ಇಲ್ಲಿರಕ್ ಒಂದ್ ಸೂರ್ ಬೇಡನ? ಹೌದ್ರಿ, ಅದಕ್ಕ ಇಲ್ಲಿ ಕರ್ತಂದಿ. ಈಗ ಗಂಡು ಮಕ್ಕಳೆಲ್ಲ ನನ್ ಕೂಡ ಬಂದು ದೊಡ್ಡದೊರಿಗೊಳ್ತಾವ, ಬರಗಾಲದ ಪ್ರದೇಶದ ಮಂದಿ ನಾವ ಅಂತ ಹೆಸರು ಬರ್ಸಿದ್ರ ನಿಮ್ಗ ರೊಕ್ಕ ಕೊಡ್ಬೇಕನ್ನೋದ್ ಖಾತ್ರಿ ಆಗ್ತದ. ಇನ್ನ ಹೆಣ್ಣು ಮಕ್ಕಳೆಲ್ಲ ಜಳಕ ಮಾಡಿ ಸ್ವಚ್ಛ ಆದ್ರ ಸಂಜೆ ಕಡೆ ದೊರೆಗಳ ಖುದ್ದಾಗ ನಿಮ್ಮನ್ ಭೇಟಿ ಆಗಿ ಬರ್ತಾರ. ಆಗ ಪಪ್ಪರ ಶಗಣಿ ಮಗನ ಬಹಳ ಜನಸೇವಾ ಮಾಡಿದೆ ಬಿಡ ಅಂತ ನನಗೂ ಶಬಾಸ್ಗಿರಿ ಕೊಡ್ತಾರ. ಹೆಂಗ್ಸರು ಮಕ್ಕಳೆಲ್ಲ ಇಳ್ಕೊಳ್ಳಿ, ನಾವ್ ಹೋಗಿ ದೊರೆ ನೋಡ್ಕೊಂಡ್ ಬರ್ತೀವಿ. ಇಳ್ಕೊಳ್ಳಿ. ಏ ಯಶೋದ, ಇವ್ರಿಗೆ ಅವ್ರವ್ರ ಕ್ವಾಣಿ ತೋರ್ಸೋ. ಸ್ವಲ್ಪ ಈ ಕಡೆ ಬಾ, ಸಾಕ್ಸಾಕ್ಸ.
ನೀವು ವಿಧಾನಸೌಧ ನೋಡ್ಕೊತಾ ಬರ್ರಿ, ದೊಡ್ಡದೊರಿಗಳು ತಾವ್ ಮಾತಾಡ್ಕೊಂಡು ಬರ್ತಾನೆ. ಸೋಳೆ ಮಗನ ಯಾಕ್ರಿ ಅಪ್ಪ ಮಾಡಿ ಸಾಕು ಲಗುನ್ ಬರ್ರಲ್ಲ ಬಂಡಿ ಆದ
ಬೇಕಿತ್ತು ನಿಮ್ಗ? ಹೆಣ್ಮಕ್ಳು ಜಳಕ ಮಾಡ್ಲಿಕ್ಕೆ ಹತ್ಯಾರ, ಕಣ್ ಕಾಣದಿಲ್ಲ ನಿಮ್ಗ? ಏ ಹೆಂಗಸರನ್ನ ಇಂದ್ರಾಬಾಯಿ ಮನೆಗೆ ಕಳಿಸಿ, ಇನ್ ಕೆಲವ್ರನ್ನ ಜಮುನಾ ಸೇಟ್ ಮನೆಗೆ ತಲುಪಿಸಿ, ಇನಿ ಮುದುಕಿರ್ನ ದುಬಾಯ್ ಕುವೈಟ್. ಅದ್ರಾಗ ಒಬ್ಬಾಕಿನ ಬಿಟ್ಟು ರಾಮ. ಮೈದಾನಿ ಒಳಗಡೆ ತನಿಖೆ ನಡೆಸ್ತಾ ಇದ್ದಾರೆ ಸರ್. ಹೌದು, ನಿಮ್ ಕೊಡೋರು ಇಲ್ಲೇ ಬಂದಿದ್ದಾರೆ, ಅವ್ರಿಗೆ ಇಂಟರ್ವ್ಯೂ ಇರೋದು. ಓಕೆ ಸರ್. ಬ್ಲಾಕ್ ಅಂಡ್ ವೈಟ್ ರೆಡ್ ಅಂಡ್ ಗ್ರೀನಾ? ಖಾಲಿಸ್ತಾನ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಎಲ್ಟಿಟಿನ ಇಲ್ಲ ಪಂಜಾಬ್ ಪ್ರಾಂತಿಕ್ ಸರ್ದಾರ? ಅಬ್ ಕಹಾ ಕರೆನೆ ವಾಲೆ ಕಿಸ್ ಗ್ರೂಪ್ ಮೇ ಶಾಮಿಲ್ ಹೈ? ಕುಡ್ ಯು ಪ್ಲೀಸ್ ಟೆಲ್ ಮೀ ವಿಚ್ ಗ್ರೂಪ್ ಯು ಬಿಲಾಂಗ್ ಟು? ಅರೆ ನಕ್ಸಲೈಟ್ ಟೆರರಿಸ್ಟ್. ನೀವು ಕಾಶ್ಮೀರ್ ಟೆರರಿಸ್ಟ್ ಅಥವಾ ಅಸ್ಸಾಂ ಬೋಡೋ ಗ್ಯಾಂಗ್ ನೋರ? ನೀ ಏನಾದ್ರೂ ವೀರಪ್ಪನ್ ಗ್ಯಾಂಗ್ ಸೇರ್ದವನ? ಕುಡ್ ಯು ಪ್ಲೀಸ್ ಟೆಲ್ ಮೀ ವಿಚ್ ಗ್ರೂಪ್ ಯು ಬಿಲಾಂಗ್ ಟು? ನೀ ಆಂಧ್ರಗಡೆ ನಕ್ಸಲೈಟ? ನೀವು ವಿಧಾನಸೌಧಕ್ಕೆ ಬಾಂಬ್ ಹಾಕೋ ಉದ್ದೇಶ ಏನಿತ್ರಿ? ಏನ್ ಕೇಳಿದ್ರು ಸುಮ್ಮನೆ ನಿಂತ್ಕೊಂಡನಲ್ಲ, ಯಾವ ಭಾಷೆ ಬಳಗನಪ್ಪ ನಿಂದು? ನಿನ್ ಹೆಸರು ಏನ್ ಲೇತಮ್ಮ? ಹುಲಿಯಾರಿ ಅಂದ್ರ ಟೈಗರ್ ಅಂದ್ರ ಎಲ್ ಟಿ ಟಿ. ಏ ನೀ ಪ್ರಭಾಕರದ ಏನೋ ಮತ್ತ? ನಿಮಗೂ ಈಗಿನ ಮುಖ್ಯಮಂತ್ರಿಗಳಿಗೂ ಮೊದಲೇ ಮಾತುಕತೆ ಆಗಿತ್ತಾ? ನೀ ಬ್ಯಾಂಗ್ಳೂರ್ ಬಂದಿದ್ದು ವಿಧಾನಸೌಧಕ್ಕೆ ಬಾಂಬ್ ಹಾಕೋ ಉದ್ದೇಶದಿಂದ ಏನೋ ತಮ್ಮ? ನಾವು ಬರಂಗಿರ್ಲಿ ಅಪ್ಪ, ದೊಡ್ಡದೋರಿಗಳು ರೊಕ್ಕ ಕೊಡ್ತೀನಿ ಅಂದ್ರು, ಅದಕ್ಕ ಬಂದ್ವಿ. ಆದ್ರೆ ಇವರು ನಮ್ ಮಂದಿನ ಎಲ್ಲ ಇವನವನ ಇವನ ಒಳಗ್ ಕರ್ಕೊಂಡು ಬೆಂಡಿತ್ರು. ಒಂದ್ ಗಂಟೆ ಮುಂಚೆ ತಮಿಳು ಮಾತಾಡ್ತಿದ್ದ, ಈಗಾಗ್ಲೇ ಬಿಜಾಪುರದ ಕಡೆ ಹೊಂಟವನೆ. ಹಿಂಗೆ ಬಿಟ್ರೆ ನಾಳೆ ಲಂಡನ್ ಪ್ಯಾರಿಸ್ ಅಂದ್ರು ಅಂದ ಇವ ಭಾರಿ ಕದಿಮ್ನಂಗ್ ಕಾಣ್ತಾನ್ರಿ. ಕಳ್ಳ್ರ ಕಸ್ಬು ಅದಲ್ಲೇನ್ರಿ, ಎಲ್ಲಿದ್ರೆ ಹೆಂಗಿದ್ರೆ ಹಂಗೆ ಅಡ್ಜಸ್ಟ್ ಆಗೋದು. ಹಿಂಗ್ ಬರ್ರಿ ರೀ. ಇವ ಬಾರಿ ಇಂಟರ್ನ್ಯಾಷನಲ್ ಅದಾನ್ರಿ, ಇವ ಓದೋರ್ಗಿಂತ ಹೆಚ್ಚು. ಈಗ ಅವ್ನು ಯಾವ ಗುಂಪು ಸೇರಿದವನು ಅಂತೀರಾ? ಅದ್ರ ಪರಿಶೀಲನೆ ನಡೀತಾ ಇದೆ. ಹೈದ್ರಾಬಾದ್, ಡೆಲ್ಲಿ, ಬಾಂಬೆಯಿಂದ ಎಕ್ಸ್ಪರ್ಟ್ಸ್ ಎಲ್ಲ ಬರ್ತಾ ಇದಾರೆ. ಇನ್ ಹೇಳ್ತಿದ್ದಾಗೆ ನಿಮ್ಗೆ ಅವ್ನ ಜಾತಕ ಕೊಡ್ತೀನಿ. ಇವ್ರ ಪ್ಲಾನ್ ಇನ್ನು ಏನೇನಿತ್ತು ತಿಳ್ಕೊಬಹುದು? ಸಿಎಂ, ವಿಧಾನಸೌಧ, ನಾಶ, ಕೆಆರ್ಎಸ್ ಡ್ಯಾಮು, ಬೆಂಗಳೂರು ಪ್ಯಾಲೇಸು, ಏರ್ಪೋರ್ಟು, ಹೀಗೆ ದೇಶದ ಆಸ್ತಿನೆಲ್ಲ ಬುಡ್ಮೇಲೆ ಮಾಡೋ ಸಂಚು. ಇದ್ರ ಪಟ್ಟಿ ಬಹಳ ಬೆಳೀತಾ ಹೋಗ್ತದ್ರಿ. ಸುಳಿ ಮಕ್ಕಳಂದ್ರೆ ಹಾಡಲ್ ಸುಳಿ ಸಹ ನಾಚ್ಕೋಬೇಕಂತವ್ರಿ. ಈ ಬಿಜಾಪುರದ ಕಡೆ ಆಳ್ತಾನೆ? ಕರ ಹೇಳಿದ್ರ ಶಿವ ಕಾಪಾಡ್ತಾನೆ, ಉಳ್ದಿರುವ ನೀವೊಬ್ಬ. ಇವರು ನಿನ್ನೂ ಬಿಡಾನಿಲ್ಲ. ಕರ ಹೇಳು, ಯಾರದಿನಿ? ಹುಲಿಯಾರಿ. ನಾ ಹುಲಿಯಾರಿ, ಬರದಲ್ಲಿ ಬೆಂದು ಬಂದವ. ದೊಡ್ಡ ದೋರಿಗಳು ತಲೆಗೆ 5,000 ರೂಪಾಯಿ ಕೊಡ್ತಾರೆ ಅಂತ ಕರ್ಕೊಂಡು ಬಂದ್ರು. ಒಂದು ತಲೆನೂ ಇಲ್ದಂಗ್ ಮಾಡ್ಬಿಟ್ರಿ ಅವ್ವ, ಇಲ್ದಂಗ್ ಮಾಡ್ಬಿಟ್ರು. ಇದ್ರ ಹಿಂದೆ ಯಾರ ಕೈವಾಡ ಐತಿ ಅಂತ ಗೊತ್ತೇನ? ಅದ್ಯಾವ್ದು ಬಿಟ್ರೆ ಇನ್ಯಾರ್ದು ಇರ್ತೈತ್ರಿ? ಈ ವರ್ಷ ಅವನ್ ಮೆಟ್ಲ ಹತ್ತಿದ್ದಕ್ಕ ತಲೆ ಮೇಲೆ ಕಲ್ಲು ಎಳೆದು ಬಿಟ್ಟ ಅವ, ಕಲ್ಲು ಎಳೆದು ಬಿಟ್ಟ. ನಿನ್ ಸಂಸಾರ ಎಲ್ಲ ಐತಿ? ಯವ ಸಂಸಾರ ಯವ, ನಾನು ಇಲ್ಲಿ ಬರೋ ಮುಂದ ನಿಮಗೇನ್ ಇಂಟರ್ವ್ಯೂ ಆಯ್ತಲ್ಲ, ಇಲ್ಲೇನ್ ಕಾರ್ಬಾರ್ ನಡೆಸ್ತಾ ಇದೀಯಾ? ಏನ್ ಹಳ್ದಾಯ್ವ ಕೈ ಕಾಲಿರ್ಲಿ, ನಾಲ್ಗೇನು ಆಡ್ದಂಗ್ ಮಾಡಿದಿರಲ್ಲ, ಅವನೇನ್ ಹೇಳ್ತಾನೆ? ಎಲ್ಬೋ ಸಿಗದಂಗ್ ಬಾಂಬ್ ಹಾಕ್ ಧೂಳು ಎಬ್ಬಿಸ್ತಿದ್ ಇವನ್ನ. ಹೀಗೆ ಬಿಟ್ಟಿರೋದೆ ಇವನ ಪುಣ್ಯ. ಬಾಸ್ಟರ್ಡ್, ಮೂಲೆಲ ಮಲಗೋದು ಬಿಟ್ಟು ಇಲ್ಲೇನ ಹಕೀಕತ್ ನಡೆಸಿದ್ಯೋ ಮಗನ? ಸರಿಯಾತಾಗೆ ಇನ್ನು ಏನಿಲ್ಲೇ ನಿಂತಿದ್ಯಾ, ಆಚೆ ಹೋಗಕ್ಕೆ ಅಂತ ಗೊತ್ತ? ನನ್ ಚಿಕ್ಕ ಪ್ರಶ್ನೆಗೆ ಉತ್ತರ, ಇವನು ನಿಜಕ್ಕೂ ಟೆರರಿಸ್ಟ? ನನಗೇನೋ ಇವನ್ ಹಳ್ಳಿ ಅಂತಾರ ಕಾಣ್ತಾನಪ್ಪ. ಈ ನಡುವೆ
ನಮಗಿಂತ ಜಾಸ್ತಿ ಡೌಟ್ ನಿಮಗೆ ಬರ್ತಾ ಇರೋ ಕಾಣಿಸುತ್ತೆ. ಅದಕ್ಕೆ ಕಾರಣ ಸತ್ಯ ಹೇಳಬೇಕಾಗಿರೋರೆ ಅದನ್ನ ಬಚ್ಚಿಡೋ ಪ್ರಯತ್ನ ಪಡ್ತಾ ಇರೋದ್ರಿಂದ. ಸಾಕ್ರಿ ನಿಮ್ ವಾದ, ನೀವೇ ಸ್ಮಾರ್ಟ್ ಅನ್ನೋ ಭ್ರಮೆ ಬೇಡ. ಸತ್ಯ ಮೊದಲು ಇಲ್ಲಿ ಕದ ತಟ್ಟುತ್ತೆ. ಅದರ ಹೆಣದ ವಾಸನೆಯಲ್ಲಿ ಜೀವನ ಮಾಡೋರು ನೀವು. ಜುಜುಬಿ ಮಿಡ್ಲ್ ಕ್ಲಾಸ್ ಕೇಳೋ ಥ್ರಿಲ್ಗೆ ಸಿಕ್ಕಿರುವಂತಹ ವಿಷಯ ಸಾಕು, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಿ. ಕಳ್ಳರ ಜೊತೆ ವಾಸ ಮಾಡೋಕ್ಕೆ ನಂಗೂ ಇಷ್ಟ ಇಲ್ಲ, ಹೋಗ್ತೀನಿ. ಆದ್ರೆ ಈ ಕೇಸು ಲಾಕ್ಅಪ್ ಡೇಟ್ ಅಲ್ಲೇ ಕೊನೆ ಆಗುತ್ತೋ ಹೇಗೆ? ಏನಂದ್ರಿ? ಹಾಗಲ್ಲ, ಹಾಗಾಗುವಾಗಿದ್ರೆ ಮತ್ತೆ ನಾಳೆ ನಿಮಗೆ ತೊಂದರೆ ಕೊಡೋದು ತಪ್ಪುತ್ತಲ್ಲ. ಈ ವಿಷಯನೂ ಅಲ್ಲೇ ಪ್ರಿಂಟ್ ಮಾಡ್ಬಿಡ್ಬೋದು ಅಂತ. ಇಂಥ ವಿಷಯದಲ್ಲೆಲ್ಲ ನೀವು ಫೇಮಸ್ ಅಲ್ವಾ? ನೀನು ಮಾತಾಡ್ತಿರೋದು ಯಾರು ತಾವು ಗೊತ್ತಾ? ದಿಚ್ಚಿ ಮಾದೇವ್ ಅಂತಾವ. ಎಣ್ಣೆಂಗ್ಸು ಅಂತ ಸುಮ್ಮನೆ ಬಿಟ್ಟಿವನಿ, ಇಲ್ಲ ಅಂದ್ರೆ ಬುಂಡೆಗೆ ಬಿಸಿನೀರ್ ಕಾಯಿಸ್ಲೇಬೇಕಾಗಿಲ್ಲ, ಹಂಗೆ ಸುಡ್ಬೋದು. ಆದ್ರೆ ನಾವು ಬಿಸಿನೀರ್ ಕಾಯಿಸಿ ಬುರುಡೆಗೆ ಹಾಕಿ ಸಂಸ್ಕಾರ ಮಾಡೋರು. ಜ್ಞಾಪಕ ಇರ್ಲಿ, ಬರ್ತೀನಿ. ಈಗಿನ ಕರ್ಕೊಂಬಂದ್ರು ಇಲ್ಲಿ? ಜಿಂಕಿ ಅಡ್ಡಾಡೋದ್ರಲ್ಲೇನೋ ಹುಲಿ ಬ್ಯಾಟಿ ಸಲೀಸಾಗೋದು. ಈಗ ಸಂಗಡ ಚಲ್ಲಾಟ ಆಡಿದ್ರೆ ನಿಮ್ ರಕ್ತ ಕುಡಿತಾನ? ಕುಡಿ ಮಾಂಸ ನಮಗ. ಈಕಿ ತನ್ನ ಹೆಂಡತಿ ಆಗ್ತಾಳ ಅಂತ ನನ್ನ ವಾರ್ಡಿಗೆ ಬರ ತಂದವ ನೀವ? ನೆನ್ಕೊಂದು ಈಕೆ ಸಂಗಡ ಕೂಡಿಕೆ ಮಾಡೋ ಸಂಚ ಹಾಕ್ದವ ನೀವ? ವಾರ್ಡಿಗೆ ಮಕ್ಕಳು ಬೇಕಾ? ನಿನಗೂ ಮಕ್ಕಳು ಬೇಕಾ? ಇವನಿಗೆ ಏಕಿ ಬೇಕಾ? ಇರೋಳೊಬ್ಳ ಇವಳ ಹಡಿಬೇಕ? ಏನ್ ಜಾತಕ ಕೊಡು ಬಂದಾಯ್ತ? ಏ ಈಗ ಇವ್ರ ನನ್ನ ದೋತ್ರ ಹೋದ್ರಿ ಮಕ್ಕಳು ಮಾಡ್ತಾರ? ನಿನಗೊಂದ ನನಗೊಂದ ಹೇಳಿಲ್ಲ. ಆಕಿನ ಏನು ಮಾಡ್ರಿ? ಆಕಿನ ಮುಟ್ಟಿದ್ರೆ ನಿಮ್ಮ ಫೋನ್ ಹೋಗಿದ್ದೀನಿ. ಏಯ್ ಬಿಡು, ಆಕಿನ ಏನು ಮಾಡ್ರು? ಏನು ಮಾಡ್ರು ಬಿಡು. Oh!
ಆಗಲಿಲ್ಲ. ಇದು ಇದು ಯಾವ ಮಾಯದೂರಿಗೆ ಬಂದವೋ ದೊರೆ? ಯಾರ ಯಾರ ಇವರೆಲ್ಲ? ಈ ಊರಿನ ಮನುಷ್ಯರೆಲ್ಲ ದೇವ್ರ ಹಂಗೆ ಅಂದಿಯಲ್ಲೋ, ಹಗಲಾಗೆ ದೆವ್ದ ಹಂಗೆ ಕುಣಿತಾರಲ್ಲೋ, ಇದೇನು ಊರ ಸ್ಮಶಾನನ? ಹೆದರಬೇಡ, ಆಕೆ ನನಗೆ ತಿಳಿದ ಆಕೆ. ತಪ್ಪ ಮಾಡಿದ್ರಿ ನೀವು, ಊರ್ ಬಿಟ್ಟು ತಪ್ಪು ಮಾಡಿದ್ರಿ. ಅಟ್ ಲೀಸ್ಟ್ ಯು ಶುಡ್ ಹ್ಯಾವ್ ಓ ಐ ಆಮ್ ಸಾರಿ. ನಿಮ್ಗೇನೂ ತೋಚ್ಲಿಲ್ಲ ಅಂದ್ರೆ ಬೇರೆ ಯಾರನ್ನಾದ್ರೂ ಕೇಳ್ಬೋದಿತ್ತಲ್ಲ, ಸರಿ ಯಾವ್ದು ತಪ್ಪು ಯಾವ್ದು ಅಂತ ಅವ್ರಾದ್ರೂ ಹೇಳ್ತಿದ್ರು. ಏನ್ ಮಾಡೋದ್ರಿ ಅವ, ಓದೋರು ಅವರ, ಹೇಳಿದವರು ಅವರ. ನೀವು ಮುಗ್ದ್ರು ಅಂತ ತಿಳ್ದೆ ಅವ್ರು ನಿಮ್ಮನ್ನ ಶಿಲ್ಬೆಗೇರ್ಸಿರೋದು. ಅಂದ್ರ ಅದು ಹೆಂಗೆ ಅಂತ ಒಸ ತಿಳಿಯಂಗ ಹೇಳ್ರಿ ಅವ್ವ. ನಮ್ಮಿಂದ ಏನಾದ್ರು ತಪ್ಪಾತನ? ತಪ್ಪು ನಿಮ್ದಲ್ಲ, ಆದ್ರೂ ನೀವು ತಪ್ಪಿತಸ್ತ್ರು. ನೀವು ಬರದ ಸಹಾಯಧನ ಪಡೆಯೋಕೆ ಇಲ್ಲಿವರೆಗೂ ಬರಬೇಕಾಗೇ ಇರಲಿಲ್ಲ. ನಿಮ್ಗದನ್ನ ತಲುಪಿಸಿ 6 ತಿಂಗಳಾಗಿದೆ. ಹಿಂಗ್ ಮಾತಾಡಿ ನಮ್ಮ ಎದೆ ಮ್ಯಾಗ ಕಲ್ಲು ಎಳಿಬೇಡ್ರಿ ಅವ್ವ. ಮೊದ್ಲ ಅನ್ನೊಂದೀವಿ, ನಮ್ಮ ಭಾಷೆದಾಗ ತಿಳಿಯಂಗ ಹೇಳ್ರಿ. ನೋಡ್ರಿ, ನಿಮ್ಗ ನಿಮ್ಮ ಊರ್ಗ ದೊರಿಯಾದವ, ನಿಮ್ ಹೊಲ ಮನಿ ಜಾಗೀರ್ ಕಸಿಲಿಕ್ಕ ಹಾದಿ ತಪ್ಸಿ ನಿಮ್ಮನ್ನ ಶಹರಕ್ಕೆ ಕರ್ತಂದಾನ. ಸರ್ಕಾರದವ್ರು ನಿಮಗ್ ಕೊಟ್ಟ ಸಹಾಯಧನ ತಲುಪ್ಲಿಲ್ಲ ಅಂದ್ರೆ ಈ ಹಂಚಿಕೆ ಮಾಡ್ತಾರ ನೋಡ್ರಿ, ಅವ್ರ ಹೊಟ್ಟಿ ಸೇರಾಯ್ತ. ಇಲ್ರಿ, ನೀವ್ ಹೇಳೋದು ಕರೆ ಇಲ್ಲ ಬಿಡ್ರಿ. ಹಂಗೇನ? ನೋಡ್ರಿ ನೋಡ್ರಿ, ಇದ್ರಾಗ ಎಷ್ಟ್ ಜಿಲ್ಲೆಯಾಗ, ಎಷ್ಟ್ ಪ್ರಾಂತ್ಯಕ್ಕ, ಎಷ್ಟ್ ಮನ್ಮನೆಯಾಗ ಹಚ್ಕೆ ಮಾಡ್ಯಾರ, 200 ಕೋಟಿ ರೂಪಾಯಿ. ನಿಮಗ್ ಗೊತ್ತೇನ? ನೋಡ್ರಲ್ಲ, ಎಷ್ಟ್ ಕೋಟಿಯಾಗ ಒಂದ್ ರೊಕ್ಕಾನು ನಿಮ್ ಕೈ ಸೇರಿಲ್ಲ ಅಂದ್ರ ಯಾರಕ್ ಸೇರೈತಿ? ನಿಮ್ ಹಾದಿ ತಪ್ಸಿ ಅನ್ನೋಡ್ರಿ ಆ ದಳ್ಳಾಳಿ ಡಿಸಿ, ನಿಮ್ ದೊರೆ ಅನ್ನಿಸ್ಕೊಂಡ ಕೆಟ್ಟ ರಾಜಕಾರಣಿ, ಹಾಗೆ ಸರ್ಕಾರದಾಗ ನೌಕರಿ ಮಾಡೋ ಮಂದಿ ಕಬಳ್ಸ್ಯಾರ. ಹೌನ್ರಿ, ನೀವ್ ಬರೋ ಮುನ್ನ ಯಾರ ಕಡಿನಾದ್ರೂ ರುಜು ಮಾಡಿ ಬಂದ್ರೇನ, ಇಲ್ಲ ಹೆಬ್ಬೆಟ್ಟದ್ ಬಂದ್ರೇನ? ನಿಮ್ ಹೊಲ ಮನಿ ಎಲ್ಲಾ ಹೋತು, ಎಲ್ಲಾ ದೊರಿ ಪಾಲಾಯ್ತು, ಅದಕ್ಕ ಎಲ್ರನ್ನು ಕೊಂದಾವ, ಇನ್ಯಾರು ಏನು ಮಾಡಂಗಿಲ್ಲ. ನಿಮ್ಗ ನಿಮ್ದು ಅಂತ ಇನ್ನೇನು ಇಲ್ರಿ ಹುಲಿಯ. ಇನ್ 3 ವರ್ಷದಾಗ ಅಲ್ಲಿ ಡ್ಯಾಮ್ ಆಗ್ತೈತಿ, ಎಂದು ಮುಗಿದಂಗ ಹಚ್ಚ ಹಸರಾಡ್ತೈತಿ. ಇದ ತಿಳಿದು ಆ ದೊರಿ ಈ ಬಾನ್ಗಡಿ ಮಾಡ್ಯಾರ, ನಿಮ್ಗ ಹಾದಿ ತಪ್ಸ್ಯಾನ. ಮಕ್ಕಳ ಓದ್ಸವ ಅಂದ್ರ ನೀ ಬ್ಯಾಡ ಅಂದಿ, ಈಗ ನೋಡ ಅಕ್ಷರ ಇಲ್ಲದ ಬದುಕು ಖಾಲಿ ಆಕಾಶದಂಗ ಆಗೈತಿ. ಹೌದು, ನಿಮ್ ಮಕ್ಕಳೆಲ್ಲದಾವು? ನಾ ಬರ ಮುಂದ ನಿನ್ ಕೂಡ ಇದ್ವಲ್ಲ, ಎಲ್ಲೋದ್ವು? ನಮ್ಮನ್ ಚಳಕ ಮಾಡ್ಲಿಕ್ಕೆ ಹಚ್ಚಿ ಅವ್ರನ್ನ ಬ್ಯಾರೆ ಕೊನೆಗಿಟ್ರು. ಆ ಜಾಗ ಎಲ್ಲಾಯ್ತಂತ ಗೊತ್ತೇನ? ಹಾದಿ ಗೊತ್ತಿಲ್ರಿ ಅವ್ವ, ಯಾವ್ದೋ ಹಳೆ ಕಾರ್ಖಾನೆ. ಹಾ, ಬಾಟ್ಲಿ ರಗಾಡಿದವ್ರಿ. ಬಾಟ್ಲಿನ? ಹೌದ, ಬಾಟ್ಲಿ ಹಿಂಗಿತ್ತೇನ? ಅಲ್ರಿ, ಮತ್ ಹಿಂಗ ಇದಲ್ರಿ, ಹಿಂಗಿತ್ತೇನ? ಹಾ ಹಾ, ಇಂಥದ ಖರೇನ? ಇಂಥದ ಬಾಟ್ಲಿ ನಾ ನೋಡಿದ್ದ, ಇಂಥದ ಬಾಟ್ಲಿ ರೀ.
ಇದೆಯಲ್ಲ ಗೌರಿ ಎಲ್ಲಪ್ಪ ಬಸಕ್ಕ ಮಾದರಿ ನೀವಿಬ್ರು ಇಲ್ಲೇ ಇರಿ, ನಾ ಹೊರಗೋಗ್ ಬರ್ತೇನೆ. ರೇಖವ ಇನ್ನೂ ಬರಲಿಲ್ವೇ? ಏನಾಯ್ತು ನೋಡವ. ಗಾಡಿ ಇಲ್ಲೇ ಐತಿ, ಎಲ್ಲೋದ್ ರೇಖಿ? ಏನ್ ಸರ್ ಎಲ್ಲ ನೋಡಿ
ಸುಮ್ಮನಾಗ್ ಬಿಟ್ರಿ? ಏನು ಹೇಳ್ತಾನೆ ಇಲ್ಲ. ಬಿಟ್ಬಿಡು ರೇಖಾ, ಬಿಟ್ಬಿಡು. ಏನ್ನ ನಂಗೆ ಅರ್ಥ ಆಗ್ತಿಲ್ಲ. ನಿನ್ನ ಹಠಾನ, ಪ್ರವಾಹದ ವಿರುದ್ಧ ಈಜೋ ನಿನ್ನ ಸಾಹಸಾನ, ನೀನು ಕಟ್ಕೊಂಡು ಓಡಾಡ್ತಾ ಇರೋ ಬಡವರನ್ನ, ಇದರಿಂದ ಅವ್ರಿಗೆ ಒಳ್ಳೇದಾಗೋದಕ್ಕಿಂತಲೂ ಹೆಚ್ಚಾಗಿ ಕೆಟ್ಟದ್ದಾಗತ್ತೆ. ಏನ್ ಸರ್ ಹೀಗೆ ಹೇಳ್ತಿದ್ದೀರಾ? ಪತ್ರಿಕೆಯಲ್ಲಿ ಸುದ್ದಿ ಆದ್ರೆ ಕಷ್ಟ ಆಗುತ್ತಾ? ಇದರಿಂದ ನ್ಯಾಯ ದೊರಕುತ್ತೆ, ಹಾಗೆ ಎಲ್ರ ಗಮನಕ್ಕೂ ತಂದಾಗುತ್ತೆ. ರೇಖಾ, ನೀನು ಹೇಳಿದ ಮೊದಲನೇದು ನ್ಯಾಯ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು, ಇದು ನಾವು ಕೊಡೋ ಒತ್ತನ್ನು ಅವಲಂಬಿಸಿರುತ್ತೆ. ಇನ್ನು ಎರಡನೇದು ಎಲ್ಲರ ಗಮನಕ್ಕೆ ತರೋದು, ದಟ್ಸ್ ದಿ ಮೋಸ್ಟ್ ಡೇಂಜರಸ್ ಥಿಂಗ್ ಯು ನೋ. ರೇಖಾ, ಒಬ್ಬ ವ್ಯಕ್ತಿ ಅಜ್ಞಾತದಲ್ಲಿದ್ದರೆ ಜನ ಅವನನ್ನು ಮರೀತಾರೆ, ಆದರೆ ಪ್ರಸಿದ್ಧಿಗೆ ಬಂದರೆ ಅವನ ಲೈಫ್ ಹಿಸ್ಟ್ರಿನೇ ಹುಡುಕ್ತಾರೆ, ಬರೀತಾರೆ, ಅಳಿಸಿ ಹಾಕ್ತಾರೆ ಸಂಪೂರ್ಣವಾಗಿ. ವಾಟ್ ಐ ಮೀನ್ ಟು ಸೇ, ಹಿ ವಿಲ್ ಬಿ ಅಸಾಸಿನೇಟೆಡ್ ಐದರ್ ಆನ್ ದ ಸ್ಟೇಜ್ ಆರ್ ಆಫ್ ದ ಸ್ಟೇಜ್. ಇತ್ತೀಚೆಗೆ ಆನ್ ದ ಸ್ಟೇಜೇ ಜಾಸ್ತಿ. ಸರ್, ನೀವು ಯಾವಾಗಲೂ ಅನಾಹುತಗಳ ಬಗ್ಗೆನೇ ಯೋಚನೆ ಮಾಡಿದ್ರೆ ಹೇಗೆ? ಸ್ವಲ್ಪ ಉನ್ನತಿ ಬಗ್ಗೆನೂ ಯೋಚನೆ ಮಾಡಿ ಸರ್. ನಾವು ರೂಲಿಂಗ್ ಗೌರ್ಮೆಂಟ್ ನೋಡಿಕೊಂಡು ತಲೆ ತಗ್ಗಿಸಿ ಬರೆಯೋ ಜನ, ಅದು ಉರುಳಿ ಬಿದ್ದ ಮೇಲೆ ಹಳೆ ಸತ್ಯನ ದಬ್ಬೆ ಕಟ್ಟಿ ಎತ್ತಿ ನಿಲ್ಲಿಸೋ ಪ್ರಯತ್ನ ಮಾಡ್ತೀವಿ ಹೊರತು ಅಧಿಕಾರದಲ್ಲಿದ್ದಾಗಲ್ಲ. ಇದು ನಮ್ಮ ಜೀವನ, ಧರ್ಮ ಕರ್ಮ ಏನು ಬೇಕಾದರೂ ಕರಿ, ಇದನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಬದಲಾಯಿಸೋದಕ್ಕೆ ಪ್ರಯತ್ನ ಪಟ್ಟರೆ ನಾವು ನಮ್ಮ ಪತ್ರಿಕೆಗಳನ್ನ ಜೈಲಿಂದ ಪ್ರಿಂಟ್ ಮಾಡಿ ಹೊರಕ್ಕೆ ತರಬೇಕಾಗತ್ತೆ. ಇದು ಕನಸು ಕಲ್ಪನೆಯಲ್ಲಿ ಮಾತ್ರ ಸಾಧ್ಯ. ರೇಖಾ, ನಮಗೆ ಗೊತ್ತಿರೋ ಸತ್ಯ ಜನಕ್ಕೂ ಗೊತ್ತಿದೆ. ಅನ್ಯಾಯಕ್ಕೆ ಕೋಟ್ಯಾಂತರ ಜನಗಳ ಐ ವಿಟ್ನೆಸ್ ಇದೆ. ಏನು ಮಾಡ್ತಿದ್ದಾರೆ? ತಮ್ಮ ಹೆಂಡತಿ ಮಕ್ಕಳು ಮನೆ ಮಠ ಅಷ್ಟನ್ನು ಮಾತ್ರ ಭದ್ರ ಮಾಡಿಕೊಂಡು ಹಾಯಾಗಿ ತಿರುಗಾಡ್ತಾ ಇದ್ದಾರೆ. ಇದು ನಿತ್ಯದ ಕತೆ, ಬಾಯಿ ಪಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಸೊ ಡಂಪ್ ದಿ ಮ್ಯಾಟರ್ ಹಿಯರ್ ಇಟ್ ಸೆಲ್ಫ್. ಸಾರಿ ಸರ್, ಐ ಕಾಂಟ್, ದೇ ನೀಡ್ ಮೀ. ಇಫ್ ಯು ರೆಸಿಸ್ಟ್ ಆರ್ ರಿಟಾಲಿಯೇಟ್ ರೇಖಾ, ಯುವರ್ ನೇಮ್ ವಿಲ್ ಅಪಿಯರ್ ಆನ್ ಸಂಬಡಿಸ್ ಹೇಟ್ ಲಿಸ್ಟ್. ಅವ್ರಿಗೆ ನ್ಯಾಯ ಸಿಕ್ಕು ಉಳಿಯೋದಾದ್ರೆ ನಾನು ಸಾಯೋಕ್ಕೂ ಸಿದ್ಧ. ನಿನ್ನ ಆರ್ಟಿಕಲ್ಸ್ ಅನ್ನ ಫೋಟೋಗ್ರಾಫ್ಸ್ ಅನ್ನ ಯಾವ ಪತ್ರಿಕೆಯವರು ಪಬ್ಲಿಷ್ ಮಾಡೋದಿಲ್ಲ ರೇಖಾ. ಈ ದೇಶದಲ್ಲಿ ಖಾಲಿ ಗೋಡೆಗಳಿಗೇನ್ ಬರ ಇಲ್ಲ ಅನ್ಕೊಂಡಿದ್ದೀನಿ ರೇಖಾ. ನಿಜ ಜೀವನದಲ್ಲಿ ಪವರ್ ಇಲ್ಲದೆ ಇರತಕ್ಕಂತ ಯಾವ ಹೀರೋನು ಸಹ ಇದುವರೆಗೂ ಗೆದ್ದದಿಲ್ಲ ಗೊತ್ತಾ? ಕನಸು ಇಚ್ಛೆ ವಿಲ್ ಪವರ್ ಇರೋ ಜನ ಇವರು. ಇವ್ರನ್ನ ಯಾವ ದುಷ್ಟಶಕ್ತಿಗಳು ಗೆಲ್ಲೋದ್ರಿಂದ ತಡೆಯೋಕ್ ಸಾಧ್ಯ ಇಲ್ಲ. ರೇಖಾ, ಲಿಸನ್ ಟು ಮೀ. ಪೊಲಿಟಿಕಲ್ ಲೈಫ್ ಸೋಷಿಯಲ್ ಲೈಫ್ ಕೂಡ ವ್ಯತ್ಯಾಸ ನಿಮಗೆ ಗೊತ್ತಿಲ್ಲ. ಡು ನಾಟ್ ಸ್ಟೇಕ್ ಯುವರ್ ಲೈಫ್ ಫಾರ್ ದಿ ಸೇಕ್ ಆಫ್ ಕೆರಿಯರ್. ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಇನ್ಫರ್ಮೇಷನ್. ಸೀ ಯು ಸರ್. ಓ ಮೈ ಗಾಡ್. ಹಲೋ ಗಿರಿ, ರೇಖಾ ಹಿಯರ್. ನಿನ್ನ ಫ್ರೆಂಡ್ ಒಬ್ಬ ಲಂಡನಲ್ಲಿ ಸೆಟ್ಲ್ ಆದ, ಅವನ ಫ್ಲ್ಯಾಟ್ ಖಾಲಿ ಇದೆ, ನಿಂಗೆ ಯಾವಾಗ ಬೇಕಾದರೂ ಶಿಫ್ಟ್ ಮಾಡ್ಬೋದು ಅಂತ ಹೇಳಿದ್ದಲ್ಲ, ಅದೀಗ ನಂಗೆ ಬೇಕು. ಪ್ಲೀಸ್ ಗೆಟ್ ಮೀ ದ ಕೀಸ್. ಹಾಗೆ ಬರ್ತಾ, ಇಫ್ ಯು ಡೋಂಟ್ ಮೈಂಡ್, ಗೆಟ್ ಮೀ ಸಮ್ ಫುಡ್. ನನ್ನ ದೂರದ ಸಂಬಂಧಿಕರು ಬಂದಿದ್ದಾರೆ. ಎಸ್, ಮಣ್ಣಿನ ವಾಸನೆ. ಥ್ಯಾಂಕ್ ಯು. ಬರ್ರಿ. ಇನ್ಮ್ಯಾಗ ಇದೇ ನೀವಿರೋ ಮನಿ. ಚಲ ಐತೇನ ಅಲ್ನೋಡಿ, ಇಡೀ ಊರೇ ಕಾಣಿಸ್ತದ. ಊರು ಕಾಣಿಸ್ತದ ಖರೆ, ಆದ್ರ ಮಕ್ಕಳು ಕಾಣಿಸಂಗಿಲ್ಲಲ್ಲ ಯವ್ವ. ಸಿಗ್ತಾವ, ನಾ ಪತ್ತಿ ಹಚ್ತೇನೆ, ಬರ್ರಿ. ಚಿಂತಿ ಮಾಡ್ದ ಜಳ್ಕ ಮಾಡಿ ಇದು ತಿಂದ್ ಮಲಗಿ. ನಾ ಬರ್ತೇನ, ನಾ ಮಾಡೋ ಕೆಲ್ಸ ಬಾಳ ಐತಿ, ಮುಖ್ಯಮಂತ್ರಿಗಳ ಮೇಲೆ ಕಾಣಬೇಕು. ಹಾಂ, ನನಗೆ ಹೇಳ್ದ ನೀವು ಈ ಜಾಗನ ಬಿಟ್ಟು ಕದಲ್ಬೇಡ್ರಿ. ಪೊಲೀಸ್ ಕೈಗೆ ಸಿಕ್ಕ್ರ ಹಣೆ ಬರ ಬರೆಯೋದೇ ಬೇಡ, ಅದೇ ಬದಲಾಗ್ತೈತಿ. ಜಾಕಿ, ಬರ್ತೇನೆ. ಯವ್ವ. ಹಾಂ, ಅಯ್ಯೋ, ಏನು ಮಾಡ್ಲಿಕ್ಕತ್ತೀರಿ ಹೇಳ್ರಿ. ಯವ್ವ, ನಮ್ಮ ಪಾಲ್ಗೆ ದೇವರಿಲ್ಲ ಅಂತಿದ್ವಿ, ಈಗ ದ್ಯಾವತಿ ಸಿಕ್ತಂಗಾಯ್ತು. ಈ ಊರ್ನಾಗ ದ್ಯಾವರು ದ್ಯಾವತೆಯರು ಹೆಚ್ಚು ಹುಲ್ಯ, ಮನ್ಸರ್ ಕಮ್ಮಿ. ನಾಸ ಅವ್ರನ್ನೇ ಹುಡುಕ್ತೀವಿ. ಸಿಕ್ಕ್ರ ಕೈ ಮುಗ್ದು ಕಾಲಕ್ಕೆ ಬಿದ್ದು ಪೂಜೆ ಮಾಡ್ತೇನೆ, ಆದ್ರೆ ಸಿಗಣಿಲ್ಲ ಅವರು. ಬರ್ತೇನೆ ಚೌಕಿ. ಆಯ್ತು. ಹ್ಮ್.
ನಿಂಗೆ ಹೊಟ್ಟೆ ಹಸಿ ಹಾಕತ್ತಿರ್ಬೇಕಲ್ಲ, ಬಾ ತಿನ್ನ. ಸಾಕಾಗೈತಿ, ನೀ ತಿನ್ನ. ನೀ ತಿಂದ ನಾ ಏನ್ ತಿಂದೀನಿ? ನೀನ್ ತಿಂದ, ಮಕ್ಕಳು ತಿನ್ನದ, ನಾನ್ ಎಂದ ತಿಂದೀನಿ ಹೇಳು. ಕರೆನ ನೋಡು, ನಿಂಗ್ ಬಹಳ ಸುಸ್ತಾಗೈತಿ, ಮಾರಿ ನೋಡೋ ಹೆಂಗಾಗೈತೆ. ತಗೋ ತಿನ್ನು, ನೀ ಇದ್ರ ಮಕ್ಕಳು ನಾಯಲ್ಲ, ಇಲ್ಲ ಅಂದ್ರ ಸಾರಿ ಮಿಸ್ ರೇಖಾ, ನೀವ್ ಯಾರು ಅವ್ರನ್ನ ಇವತ್ತು ನೋಡಕ್ಕಾಗಲ್ಲ, ಅವ್ರಿಗೆ ಬೇಕಾದಷ್ಟು ಮೀಟಿಂಗ್ಸ್, ಉದ್ಘಾಟನೆ, ವಿಸಿಟ್ಸ್ ಇದೆ. ಪ್ಲೀಸ್ ಹೇಗಾದ್ರೂ ಟ್ರೈ ಮಾಡಿ. ಹೇಳಿದ್ನಲ್ಲ ಇವತ್ತು ಅವ್ರು ಬಿಸಿ ಅಂತ. ನಾಳೆ ನಾಡಿದ್ದು 10 ದಿವಸದವರೆಗೂ ಆಗಲ್ಲ. ಆಮೇಲೆ ಅವ್ರು ಡೆಲ್ಲಿ, ಹಾಂಗ್ಕಾಂಗ್, ಸಿಂಗಾಪುರ್ಗೆ ಟೂರ್ ಹೋಗ್ತಿದ್ದಾರೆ. ಬರೋದು 1 ತಿಂಗಳಾಗುತ್ತೆ. ಆಮೇಲೆ ನೋಡೋಣ. ನಿಮ್ದು ಯಾವ್ದಾದ್ರು ವಿಸಿಟಿಂಗ್ ಕಾರ್ಡ್ ಇದ್ರೆ ಕೊಡಿ, ಅಪಾಯಿಂಟ್ಮೆಂಟ್ಗೆ ಸಿಗ್ನೇಚರ್ ಮಾಡಿಕೊಡ್ತೀನಿ. ಏನಾಯ್ತು ಗ್ಲಾಸ್ ಮಾಡಿದ್ದು? Thank you.
ಆಟೋ ಜಯನಗರ ಸರ್, ಪ್ಯಾಸೆಂಜರ್ ಇದ್ರೆ. ಏಯ್, ನಾನು ಇವಳು ಸೋದರ ಮಾವ, ನಡೆಯ. ಹೇಯ್, ಪ್ರೆಸ್ ನೋಡು ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಇನ್ನೊಂದ್ಸಲ ಹುಲಿಯನ್ ಸಂಘ ಮಾಡಿದ್ರೆ ಮಾರ್ನಿಂಗ್ ನ್ಯೂಸಲ್ಲಿ ನಿನ್ನ ರೇಪ್ ಆಗಿ ಆತ್ಮಹತ್ಯೆ ಆಗಿರೋ ಸುದ್ದಿ ಬರುತ್ತೆ. ನಡೆಯ. ರೇಖಾ, ಯು ನೋ ಬ್ಲಡಿ ವೆಲ್ ಹೌ ದ ಸಿಸ್ಟಮ್ ವರ್ಕ್ಸ್. ಇಟ್ಸ್ ಇಡಿಯಾಟಿಕ್. ಐ ಡು ನಾಟ್ ಅಂಡರ್ಸ್ಟ್ಯಾಂಡ್ ವೈ ಯು ಆರ್ ಸೋ ಬೆಂಟ್ ಅಪಾನ್ ಫೈಟಿಂಗ್ ಇಟ್ ಔಟ್. ನಾನಾ, ಗಿವ್ ಇಟ್ ಅಪ್. ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಅವ್ರು ಸುಮ್ಮನೆ ಬಿಟ್ಟಿದ್ದಾರೆ. ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ನಾಯಿಗೆ ಹಾಕ್ತಾರಲ್ಲ ಮೂಳೆ ಮಾಂಸ, ಹಾಗಾಗಿರ್ತಿದ್ದೆ ನೀನು. ಸರ್, ಒಂದು ಹುಡುಗಿಗೆ ಹೀಗಾಗುತ್ತೆ ಅಂದರೆ ನೀವು ಒಂದು ಅಷ್ಟು ಜನ ಎದ್ದು ನಿಲ್ತೀರಾ ಅಂದ್ಕೊಂಡಿದ್ದೆ. ಆದರೆ ಮೈ ಡಿಯರ್ ರೇಖಾ, ಇಲ್ಲಿ ನೀನೊಬ್ಬಳು. ನನಗೆ ಮನೆಯಲ್ಲಿ ಮೂರು ಜನ ಹೆಣ್ಮಕ್ಳಿದ್ದಾರೆ, ಅನ್ಮ್ಯಾರಿಡ್, ಯುನೋ. ಮೂರು ರಾತ್ರಿ ಮೂರು ಆಗಲಾದು, ಹಾಕಿ ಬರಂಗ್ ಕಾಣಲಿಲ್ಲ. ದ್ಯಾವ್ರಾಯ್ತು, ಈಗ ದ್ಯಾವ್ತಿನೂ ಕೈ ಬಿಟ್ಟಂಗೆ ಕಾಣ್ತದ. ಆಕೆಗೇನಾತೋ ಏನೋ, ನಮ್ಮನ್ನ ನೋಡ್ಕೊಂಡಿದ್ರ ಆಕೆ ಬದುಕಿಗೆ ಏನು ಮಾಡ್ತಾಳ? ತೊಂದರೆಲಿರಂಗೆ ಕಾಣ್ತದ. ಇಲ್ಲಂತಂದ್ರೆ ಆಕೆ ನಿಂದ್ರೋಳಲ್ಲ. ಕರೆನಾ? ಆದರೆ ಆಕೆ ಬರದೇ ಇದ್ರೆ ಏನು ಮಾಡೋದ? ಎಲ್ಲಿಗೆ ಹೋಗೋದ? ನಾವು ಎಲ್ಲಿದ್ದೀವಿ ಅಂತ ಸಹ ತಿಳಿವಲ್ದು ನಮ್ಗೆ. ಹಾದಿ ತಿಳಿತು, ಮಂದಿ ತಿಳಿತು, ಮಕ್ಳು ಎಲ್ಲವ ಅಂತ ಹುಡ್ಕೋದು. ಕೆಟ್ಟ ಮೇಲೆ ಪಟ್ಟಣ ಸೇರು ಅಂತಾರೆ, ಆದರೆ ನಾವು ಪಟ್ಟಣ ಸೇರಿ ಕೆಟ್ಟಿ ಬೇ ತಪ್ಪಾತು. ಊರು ಬಿಟ್ಟು ತಪ್ಪು ಮಾಡಿದ್ವಿ ಬೇ, ತಪ್ಪು ಮಾಡಿದ್ವಿ. ಜನರ ನಂಬಿಕೆನ ಸೆಂಟಿಮೆಂಟ್ ನ ಹೀಗೆ ಒಡವೆ ವಸ್ತ್ರ ಮಾಡ್ಕೊಂಡು ನಿಮ್ಮಂತವ್ರ ತಲೆ ಕೈಕಾಲ ಮೇಲೆ ಮೆರೆಸ್ತಾ ಇರೋದ್ರಿಂದಲೇ ನಮ್ ದೇಶ ಹಾಳಾಗೋಗಿರೋದು. ನನ್ ತಂಗಿ ಮದುವೆಗೆ ಅಂತಿಟ್ಟು 50,000 ರೂಪಾಯಿ ನಿಮ್ಮವ್ವ ನಿಮ್ಮಪ್ಪನ ಕೊಟ್ಟು ಸಾಲ ಅಲ್ಲ ಬಿಡಕ್ಕೆ. ನಿನ್ ಕೆಲಸ ಕೊಡಿಸೋದು ಬೇಡ, ಇಡೀ ವರ್ಷಗಟ್ಟಲೆ ನಿನ್ ಕಾಫಿ ತಿಂಡಿ ಕೊಡ್ಸ್ಕೊಂಡು ನಿನ್ ಹಿಂದೆ ಮುಂದೆ ಅಲೆಯೋದು ಬೇಡ. ತೆಗಿಯೋ ದುಡ್ಡನ್ನ. ಹುಲಿಯಾ, ಎಲ್ಲಿ ಹೊಂಟಿ? ಆಕೆ ಹೊರಗೆ ಹೋಗ್ಬೇಡ ಅಂತ ಹೇಳಿಲ್ಲೇನಾ? ಅಣೆ ಬರ, ನಾ ಹಾಳ್ಸ್ ಬರೀತೀನಿ ಅಂತ ಕರ್ಕೊಂಡು ಬಂದಲ್ಲ ಸಗಣಿ, ಅಲ್ಲಿ ಹೊರಗದಾನ ನೋಡು. ಏ ಕೈತೆಗೆ, ತೆಗಿಯ ತೆಗಿಯ. ಅದ್ಯಾವ್ದು ನಿನ್ನ 50,000 ತಾನೆ? ಅದು ನಿನ್ ಮದುವೆ ಆಗದ ತಂಗಿ ನಾ ಒಂದ್ ರಾತ್ರಿ ಕಳಿಸು, ದುಡ್ಡು ಕೊಡ್ತಾಳೆ. ಸುಳೆ ಮಗನೆ, ಇನ್ನೊಂದ್ಸಲ ನನ್ನ ಸವಾಸಕ್ಕೆ ಏನಾರು ಬಂದ್ರೆ ಬೆರಣಿ ತಟ್ಟದಂಗ್ ತಟ್ಟಿ ಒಲೆಗಾಕ್ ಗುರ್ಸ್ಬಿಡ್ತೀನಿ. ಮಾತ್ ಬೇಷ ಐತ್ರಿ, ಆದ್ರ ಅದನ್ನ ನಾ ಹೇಳ್ಬೇಕ. ಹೂ ಆರ್ಯು ಏನಂದಿ? ತಲಿ ಬಾಲ ಇಲ್ಲಿ ಭಾಷಿನಾಗ ಮಾತಾಡಬೇಡ. ನಾ ಹುಲಿ ಆದಾನ, ಗೊತ್ತಾಯ್ತನ? ನೀನ್ ಸಕ್ರಿ ಆಸೆಗೆ ಬಾಯಿ ಬಿಟ್ಟು ಮಣ್ಣು ಮುಗ್ತವ. ನನ್ನ ಮಕ್ಳಿಲ್ಲದವ. ಹುಲಿಯಾ ಹುಲಿಯಾ, ಹೆಂಗದ್ಯೋ ನಿನ್ ಮಕ್ಳಲ್ಲೇನ? ಅಯ್ಯಾ, ಅದು ಹಾ, ಶಾಲೆಗೆ ಸೇರಿಸಿದೀನಿ. ನಿನಗ ತಿನ್ನಕ್ ಗತಿ ಇರಲ್ಲ ನೋಡು, ನಾಲ್ಕು ಅಕ್ಷರ ಕಲ್ತ್ರೆ ಒಳ್ಳೇದಾಗ್ತದೆ ಅಂತ ಭೇಷ ತಲೆನ. ಅಣಿ ಬರ ಅಳಸೋ ಮಂದಿ ತಿದ್ದೋ ಜಾತಿಯಾಗಿ ಸೇರ್ತಾರಂದ್ರೆ ನಾನು ನಂಬಾಣಿಲ್ಲ. ನನ್ನ ಮಕ್ಳು ಎಲ್ಲಿದಾವ ಅಂತ ಕಬರ್ಬೇಕು. ಮಕ್ಳು ಮಕ್ಳು ಮಕ್ಕಳಲ್ಲೇನ? ಅಲ್ಲೋಡ ಅಲ್ಲೋಡ ಅಲ್ಲೋಡ, ಶಾಲಿನ ಹೆಂಗ್ ಬರ್ತದವ ನೋಡಕ್ ಎರಡು ಕಣ್ಣು ಸಾಲ ಹಿಡ್ತಾನಂತೆ. Thank you.
ಮಗ 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 ಇದಾಗಲ ಮಗ ಹಿಂಗುಡ್ತಾ ಇದ್ಯಾ? ನಾನ್ ಕಣ್ಣ, ನಿಮ್ಮ ಅಪ್ಪ ಹುಲಿಯ ಎಲ್ಲೋಗಿದ್ಯಪ್ಪ? ಇಷ್ಟಿನ ಎಲ್ಲೋಗಿದ್ಯಪ್ಪ? ಇದಾಕ್ಲ ಹಿಂಗ್ ಕಣ್ಣು ಬಟ್ಟೆ ಕಟ್ಕೊಂಡು ಆಟಾಡ್ತಿದ್ಯಾ? ಯಾವಲ್ಲೇ ಅವರು ಅವರಾಳ ಹಿಂಗ್ ಮಾಡಿತ್ತು ನನ್ ಮಗನಿಗೆ? ಯಾವಲ್ಲೇ ಅವರು ಯಾವಲ್ಲ 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 ಅದು ಯಾವಲ್ಲ ನನ್ನ ಮಗನ ಕಣ್ಣು ಹಿಂಗ್ ಮಾಡ್ದವನು? ಬಂಗಾರದಂಗೆ ನನ್ನ ಮಗನ ಕಣ್ಣು ಯಾವಲ್ಲ ಹಿಂಗ್ ಮಾಡ್ದವನು? ಏಯ್, ನೀ ನಿಮ್ಮ ಅಪ್ಪನ ಹುಟ್ಟಿದ ಕಾರ ಆದ್ರೆ ಮುಂದ್ ಮಾರ್ಲ ಆ ಶಿವನ ಆಣೆ ಐತೆ. ನಿಮ್ ಕಣ್ಣು ತೆಗ್ದೆ ತೆಗಿತೇನೆ, ತೆಗಿತೇನೆ. ಕೂಸು ಕೂಸು ಅದ್ ಯಾವ ನಡೀತೋಳ ಏನ್ ಮಾಡ್ತು ಅಂತ ಹೇಳ ಹೇಳ. ನಕ್ಷತ್ರ ಓದ್ತೀವ್ನಿ ಅಂತ ಹಸಿವನಾಗೂ ನಗ್ತಾ ಇದ್ದ ನೀನ್ ಅವನ್ಗೆ ನಾನ್ ಏನ್ ಹೇಳಿ? ನೀನ್ ಹೆಂಗ್ ತೋರ್ಸ್ಲಿ ಮಗನ, ನೀನ್ ಹೆಂಗ್ ತೋರ್ಸ್ಲಿ? ಅದೇನ್ ನಡೀತು ಅಂತ ಹೇಳ, ಅದೇನ್ ನಡೀತು ಅಂತ ಹೇಳ ಮಗನ. ಮಾಯದಾನಿಗೆ ಗೊತ್ತೇನ? ಮತ್ತಾಕಿಗೆ ಏನ್ ಹೇಳ್ದಿ? ನಾನೊಂದು ಕಡೆ ನೋಡ್ದೆ, ಯಾರು ದೊಡ್ಡ ಮನುಷ್ಯರ ಜೊತೆಗ ದೊಡ್ಡ ಮೋಟರ್ ಕಾರ್ನಾಗ ಅವ ಆಯ್ದ ನಿಮ್ಗೆ ಹೇಳಿ ಪತ್ತೆ ಹಚ್ತೀನಿ ಅಂತ ಹೇಳ್ದೆ ರೀ. ನೀವು ಸ್ವಲ್ಪ ಜೋಕೆ ಇರ್ರಿ, ಆಕೆ ಏನಾದರೂ ಮಕ್ಕಳ ಬಗ್ಗೆ ಕೇಳಿದ್ರ ಅಪ್ಪಿ ತಪ್ಪಿ ಕೂಡ ಕರೆ ಸುದ್ದಿನ ಹೇಳಬೇಡ್ರಿ. ಅವಳ ಮಗನ ಕಣ್ಣು ತೆಗೆದು ಭಿಕ್ಷೆ ಬೇಡಕ್ಕೆ ಬಿಟ್ಟವ್ರೆ ಅಂತ ಗೊತ್ತಾದ್ರೆ ಎದಿ ಹೊಡ್ಕೊಂಡು ಸತ್ತು ಹೋಗ್ತಾಳ್ರಿ, ಸತ್ತು ಹೋಗ್ತಾಳೆ. ಎದೆ ಇನ್ನೂ ಐತೆ ಅಂತ ತಿಳಿದೇನ? ಒಡೆದೋಯ್ತು ಹುಲಿಯ, ಒಡೆದೋಯ್ತು. ಯಲ್ಲಮ್ಮ
ಸಂಜೆಗೆ ಇಲ್ಲೇ ಅಡ್ಡಾಡ್ತಿದ್ನಂತೆ, ನೀವೇನಾದ್ರ ಕಂಡ್ರನ? ನಾನ್ ಏನೋ ತಪ್ಪು ಮಾಡಿರಯ್ಯವ್ವ, ನನ್ ಕೂಸ್ ಕಣ್ಗಿದ್ದು ಭಿಕ್ಷೆ ಬೇಡ ಕಚ್ಚಿದ್ರಂತ ಎಲ್ಲಮ್ಮನ್ ಸೇವೆ ಮಾಡಿ ಪಡೆದು ಭಾಗ್ಯ ಕಣಯ್ಯವ್ವ. ಅದು ನಿಮ್ ಮಗನಂಗ ಅವ, ನಿಮಗ್ ಖಬರ್ ಇರ್ತೈತಿ. ಹೇಳ್ರಪ್ಪ ಹೇಳ್ರವ್ವ, ನನ್ ಎಲ್ಲ ಎಲ್ಲೋದ, ನನ್ ಎಲ್ಲ ಎಲ್ಲೋದನ್ರವ್ವ. ಇಷ್ಟ ಎತ್ರ ಮುದ್ದಾಗಿ ಗೊಂಬಿ ಹಂಗವನವ ನೀವ್ ಕಂಡ್ರವನ್ನ? ನಂಗಿನೇನು ಬೇಡ್ರವ, ನಾನು ಕೂಸ್ ಕೊಟ್ರು ಸಾಕು, ನಾನು ಊರ್ಗೊಂಡೋಯ್ತೀನಿ. ಯಪ್ಪ ದೊರೆ ಮೋಟ್ರಪ್ಪ, ನನ್ ಶಿವನ ನನ್ನ ಕೂಸ್ ಗುರ್ತೈತೆ ನಾನ್ ನಿನಗೆ. ಏನಾಯ್ತಾ ಅವನಿಗೆ, ಯಾವ ಮಾಯದ ಊರಿಗೂ ಬಂದ್ವ ಶಿವನ? ಎಲ್ಲಿದ್ಯಾ ಕೂಸ? ಎಲ್ಲ ಎಲ್ಲಪ್ಪ ಕಣ್ಣು ಕಾಣಿಸ್ದ ಹೆಂಗ್ ಅಡ್ಡಾಡ್ತೀಯೋ ಯಪ್ಪ, ಕೈ ಹಿಡಿದು ನಡ್ಸೋಣ ಅಂತಂದ್ರ ಮುಖ ತೋರ್ವಲ್ದು, ನನ್ನ ಕಣ್ಣು ನಿನ್ನ ಕಾಲಾಗಿಟ್ಟು ಹಾದಿ ತೋರಿಸ್ತೇನ, ನಿನ್ನ ಮುಖ ತೋರಿಸ್ಬಾರ. ನಮಗ್ ಕಷ್ಟ ಆಗ್ತೈತಿ, ನಾವ್ ಸಿಕ್ಬಿಳ್ತೇವೆ, ಎಲ್ಲ ಹಾಳಾಗ್ತೈತಿ. ಅವ ಇಲ್ಲಿಲ್ವೆ, ಕೊಂಡೋಯ್ದಾರ? ಇಲ್ಲವೇ, ಇಲ್ಲ ಅವ ಇಲ್ಲೇ ಆದವನ. ಅವನ ಕಂಡ್ರ ಎದೆ ಹೊಡ್ಕೊಂಡು ಸಾಯ್ತೇನಂತ ಅವನ ಬಚ್ಚಿಟ್ಟಾರ ದೊರೆ. ನನ್ನ ಎದೆ ಗಟ್ಟಿ ಆಯ್ತ, ನಾನ್ ಸಾಯಣಿಲ್ಲ. ತೋರ್ಸೋ ನನ್ನ ಮಗನ ಮಕ್ಕನ, ಅವನ ಯಾಕೆ ಬಚ್ಚಿಟ್ಟಿದ್ದಿ? ನನ್ನ ಕರುಳು ಸುಳಿತಾವ, ಅವನ ಸುಳಿವು ತೋರ್ಸ, ನಿನ್ನ ಕಾಲಕ್ಕೆ ಬೀಳ್ತೇನ. ಮಾಗಿ 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 ಕರನ್ನ ಹೇಳ್ತಾನೆ ಕೇಳ, ಇದ್ರ ನಿನ್ನ ದುಃಖ ಆಗ್ತೈತಿ, ಬಚ್ಚಿಡೋಣ ಅಂತ ಮನಸ್ಸಿತ್ತು ಮೊದಲು, ಅವನ್ನೇ ಕದ್ದು ಅದನ್ನ ತಪ್ಸಾರ, ಅದನ್ನ ತಪ್ಸಾರ. ಲಗುನ್ ಪತ್ತೆ ಹಚ್ಚಿ ಅವನ್ ನಿನ್ ಬದಿ ಕರ್ಕತ್ತದ, ನಮ್ ಎದೆ ಬಡ್ದು ನಮ್ ಕರ್ಳು ಬೆಂಕಿ ಹಾಕಾರ. ನಾನ್ ಸುಮ್ನೆ ಬಿಡಾಣಿಲ್ಲ, ಊರು ಊರಿಗೆ ಬೆಂಕಿ ಹಚ್ಚಿ ಅವನ್ನ ಕರ್ತರ್ತಾನ, ಅವನ್ನ ಕರ್ತರ್ತಾನ. ಈ ಮಂದಿ ಮುಂದೆ ಮಾತಾಡಿದ್ರು ಒಂದ, ಸುಮ್ನಿದ್ರು ಒಂದ. ಬಾ ಹೋಗೋಣ, ಬಾ ಹೋಗೋಣ. ದೇವನೇ ನೀನು ಬರದಂತ ಅತ್ತು ಹಣಿಯಲ್ಲಿ ಕಿಥ ಅಳಿಸಿ ಹಾಕಿದರು ಪರಿಯ ಅನೇಕ ಬರೆಯೊಬ್ಬಂದು ಬೇಗ ಸಿಗದೋ ಇಂಥ ಖಾಲಿ ಜಾಗ. ನಮ್ಮ ದೇವನೇ ನೀನು ಬರದಂತ ಅತ್ತು ಹಣಿಯಲ್ಲಿ ಕಿಥ ಅಳಿಸಿ ಹಾಕಿದರು ಪರಿಯ ಅನೇಕ ಬರೆಯೊಬ್ಬಂದು ಬೇಗ ಸಿಗದೋ ಇಂಥ ಖಾಲಿ ಜಾಗ. ಪಡುವನ್ನ ಮುಚ್ಚಿ ಹಾಕಿವೆಯೋ ಯಾವ ಬೆಳಕು ಇಲ್ಲ, ಕುರುಡನ್ನಾನಯ್ಯ ಜನಮನವನ್ನ ತುಂಬ ಶಕ್ತಿಯಿಲ್ಲ ಬೆಳಕಲು ಎಡವಿ ಬಿದ್ದೆನಲ್ಲ. ಧೋಣಿ ಸಾಗುತ್ತಿದೆ ಮುಂದೆ ಹೋಗುತ್ತಿದೆ ಗಾಳಿ ಮಳೆಯು ಇಲ್ಲ, ತಿಳಿಯ ನೀರಲ್ಲಿ ಎಲ್ಲ ತೇಲುತ್ತೀರೆ ದೋಣಿ ಮುಳುಗಿದ್ದಲ್ಲ, ಸುಳಿಯ ಸುಳಿವೆ ಸಿಕ್ಕಲಿಲ್ಲ. ಅಮೃತ ಬಿಂದು ಆಗುವನೆಂದು ಮಳೆಯ ಸೇರಿಕೊಂಡೆ, ಬೆಂಕಿ ಮಳೆಯಾಗಿ ಬರುವ ಮೊದಲೇ ಎಲ್ಲ ಕಳೆದುಕೊಂಡೆ ಶಿವನೇ ಆಸೆ ಕೆಟ್ಟದೆಂದೆ.
ಮರ ಹರಕೆಯ ಫಲಕ್ಕೆ ಹುಟ್ಟಿ ತುಂದು ಕಾಯಿ ಹಣ್ಣು ಆಗುವ ಮೊದಲ ತಿಂದರೋ ಎಲ್ಲ ಬಿಟ್ಟು ಬಾಯಿ ಶಿವನೇ ಎಲ್ಲಿ ಪುಟ್ಟ ತಾಯಿ ಪುಟ್ಟ ತಾಯಿ ಪುಟ್ಟ ತಾಯಿ ಬೆಟ್ಟಕ್ಕೆ ಕಲ್ಲು ಹೊತ್ತೆನು ನಾನು ಗುರಿಯ ಕಟ್ಟಲೆಂದೇ ಇಳಿದು ಬರುವಾಗ ತಿರುಗಿ ನೋಡಿದರೆ ದೊಡ್ಡ ಕಲ್ಲು ಬಂಡೆ ಚಾರಿ ಒಡೆದು ಹೋಯ್ತು ಗುರುಡೆ ಶರಣ ಬಸವೇಶ ಗುರುವೆ ಮಾದೇಶ ಶರಣು ಮಾಲಿಂಗನೆ ಸೋತ ಜೀವಗಳ ಮಾತನಾಡಿಸೋ ತಂದೆ ಕಣ್ಣಪ್ಪನೇ ನಿನ್ನ ಮಗುವ ಮೇಲೆ ಗಾಣೆ ಓಂ ಗಣೇಶಾಯ ಸುಬ್ರಹ್ಮಣ್ಯಾಯ ಘಾಟಿಶೇಷಪ್ಪನೇ ಹುಡುಕಿ ಕೊಡೋ ಈಗ ಮಕ್ಕಳನ್ನು ಬೇಗ ನಿನ್ನ ನಂಬವರೇ ಹುಡುಕಿ ಕೊಡೋ ಈಗ ಮಕ್ಕಳನ್ನು ನಂಬಿ ನೆಚ್ಚಿ ಕುಂತವರೇ ಹುಡುಕಿ ಕೊಡೋ ಈಗ ಮಕ್ಕಳನ್ನು ನೆಲ ಕಚ್ಚಿ ಕುಂತವರೇ ಹುಡುಕಿ ಕೊಡೋ ಈಗ ಮಕ್ಕಳನ್ನು ಏನು ಎಲ್ಲದೆ ಕುಂತವರೇ ಹಿಂಗ ಅಳ್ತಾ ಕುಂತ್ರ ಏನು ಆಗಾಣಿಲ್ಲ ಹುಲಿಯ. ಅವ್ರ ನಮ್ ಮೇಲೆ ಯಾವ ಗಳಿಗೆಲ್ ದಾಳಿ ಮಾಡ್ತಾರ ಹೇಳಕ್ ಬರಾಣಿಲ್ಲ. ಅವ್ರ ವಾರ್ ಮಾಡೋದ್ರೊಳಗ ನೀ ಹೇಳೋ ಅದ್ ದೊಡ್ಡದೋರಿ ಅಂದ್ರ ಮುಖ್ಯಮಂತ್ರಿಗಳನ್ನ ಹಿಡಿಬೇಕು. ಅವ್ರ ಮುಂದೆ ನಮ್ ಕತಿ ಇಟ್ರ ಎಲ್ಲ ಬೇಸಾತೈತಿ. ಆದ್ರೆ ಆ ಮಡ್ಗಿ ಮಂತ್ರಿಗಳು ನಮ್ ಕೈಗ್ ಸಿಗದಂಗ ಬೇಲಿ ಹಾಕುಂತಾನ. ನೀ ಅದ್ರ ಎಲ್ಲಾ ಸರಿ ಹೋಗ್ತೈತಿ. ಅವ್ರ ಸಿಗ್ಬೇಕು ಅಂದ್ರ ನಾನೇನ್ ಮಾಡ್ಬೇಕು ಹೇಳೋವ? ಅಲ್ಲಿ ಹೋದ್ರು ಒಂದ ಇದ್ರು ಅಂತ ನನ್ನ ಆಕೆ ಕಣ್ಣೀರ್ ನಿಂತ್ರ ಅಷ್ಟ್ ಸಾಕು. ಸರಿ ಬಾ ನನ್ ಜೊತೆ. ನಮಸ್ಕಾರ ಸರ್. ಏನ್ ಡಾಕ್ಟರ್ ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಸರ್. ತಾವಾಗಿದ್ದೀರಿ ಸರ್? ನಾನ್ ಚೆನ್ನಾಗಿದ್ದರೆ ನಿಮ್ಮ ಹತ್ರ ಯಾಕೆ ಬರ್ತಿದ್ದೆ? ಬನ್ನಿ ಸರ್. ಅಲ್ಲ ಸರ್, ನೀವ್ ಯಾಕೆ ಬರೋಕ್ ಹೋದ್ರಿ? ಹೇಳಿ ಕಳ್ಸಿದ್ರೆ ನಾನೇ ಮನೆಗೆ ಬಂದ್ಬಿಡ್ತಿದ್ದೆ. ಅಲ್ಲ, ವಾರಕ್ಕೊಂದ್ಸಲ ಈ ರೀತಿ ತಪ್ಪು ಮಾಡಿದೆ ಹೋದ್ರೆ ನಿಮಗೆ ಸಮಾಧಾನನೇ ಇಲ್ಲ ಅಂತ ಕಾಣುತ್ತೆ. ಅಲ್ಲ ಡಾಕ್ಟ್ರೆ, ನಮಸ್ಕಾರ ಸರ್. ತಪ್ಪಲ್ಲ ಡಾಕ್ಟ್ರೆ, ಇದೇ ಸರಿಯಾದ ಮಾರ್ಗ. ಸಿ ಎಂ ಅಂದ್ರೆ ದೇವ್ರಲ್ಲ, ಅವನು ಸಾಮಾನ್ಯವಾದ ಮನುಷ್ಯ. ನಮ್ಮವನು ಅಂತ ಅನ್ಸರಿತಾನೆ ಜನ ನಮ್ಮಲ್ಲಿ ನಂಬಿಕೆ ಇಡೋದು. ಇದು ಓಟ್ಗಿಟ್ಸೋ ತಂತ್ರ ಅಲ್ಲ. ದೊಡ್ಡವರೆಲ್ಲ ಹೀಗೆ ಸಿಂಪಲ್ ಆಗ್ಬಿಟ್ರೆ ಜೀವನದಲ್ಲಿರೋ ಅಂತರಗಳೆಲ್ಲ ಕಡಿಮೆ ಆಗ್ಬಿಡುತ್ತೆ. ಮೊದಲು ನನ್ನ ಲೈಫು, ನನ್ನ ಸೇಫ್ಟಿ ಅನ್ನೋದು ಹೋಗಬೇಕು. ಆಗಲೇ ಇನ್ನೊಬ್ಬರು ಉದ್ಧಾರ ಮಾಡೋಕೆ ಸಾಧ್ಯ. ಏನಂತೀರಾ? ಖಂಡಿತ ಸರ್. ಸಿಸ್ಟರ್, ಇವ್ರಿಗೆ ಬಿ ಪಿ ಶುಗರ್ ಚೆಕ್ ಮಾಡಿ ಕರ್ಕೊಂಬನ್ನಿ. ಪ್ಲೀಸ್ ಕಮ್ ಸರ್. ಉಸಿರು ಬಿಟ್ರ ತಲೆ ಕೈನಾಗಿರ್ತದ. ನಡಿ. ಅಯ್ಯೋ, ಏನಿದೆಲ್ಲ? ಯಾರು ನೀವು? ನನ್ನನ್ನು ಯಾಕೆ ಕರ್ಕೊಂಬಂದ್ರಿ? ನಿಮಗೆ ತೊಂದರೆ ಕೊಡ್ಲಿಕ್ಕಲ್ರಿ ಅಪ್ಪ, ನಿಮ್ ಜೋಡಿ ಕೂತ್ ಮಾತಾಡ್ಲಿಕ್ಕೆ ನಿಮ್ಮನ್ನ ಹಿಂಗ್ ಹೊತ್ಕೊಂಬಂದಕ್ಕೆ ನಮ್ಗೆ ಕ್ಷಮಿಸ್ಬಿಡ್ರಿ ಅಪ್ಪ. ಹಿಂಗ್ ಬರ್ರಿ, ಹಿಂಗ್ ಬರ್ರಿ. ಮೊದಲು ನೀವ್ ಯಾರು ಅಂತ ಹೇಳಿ ಸರ್. ನಾನು ನ್ಯೂ ಇಂಡಿಯನ್ ಟೈಮ್ಸ್ ನ ಜರ್ನಲಿಸ್ಟ್, ಈತ ಹುಲಿಯಾ ಅಂತ. ಬಿಜಾಪುರದ ಕಡೆಯವನು, ಇಲ್ಲಿ ಬರ ಪರಿಹಾರ ಧನ ಪಡೆಯೋಕ್ ಬಂದವನು. ಪರಿಹಾರ ಧನನ ಇಲ್ಲಿ? ನಿಮ್ಮ ಅರಮನೆ ಮುಂದೆ ಸತ್ ಮಂದಿ ನನ್ ಕೂಡ ಬಂದವ್ರಿ ದೊರೆ. ನಿಮ್ಮನ್ ಕೊಲೆ ಮಾಡ್ಲಿಕ್ ಬಂದವ್ರಿ ಅಂತ ಪೊಲೀಸ್ನವ್ರು ಸುಳ್ಳು ಹೇಳಿ ಅವ್ರನ್ನ ಕೊಂದಾರ್ರಿ ಸರ್. ಇವ್ರ ಕಣ್ಣೀರ್ನ ಸರ್ಕಾರದ ಯಾವ ಅಂಗನು ಒರ್ಸೋಕ್ ಆಗದೆ ಇದ್ದಾಗ ನಿಮ್ಗೆ ಹೇಳೋ ಪ್ರಯತ್ನ ಪಟ್ಟೆ, ಅದಕ್ಕೂ ಅವಕಾಶ ಮಾಡ್ಕೊಡ್ಲಿಲ್ಲ ಅವರು. ಅದಕ್ಕೆ ಈ ಅಡ್ಡಾರಿ ಹಿಡಿಬೇಕಾಯ್ತು ಸರ್. ನಾನ್ ಸಿಗ್ಲಿಲ್ಲ ಅಂದ್ರೆ ಇವ್ರ ಕಡೆಯವ್ರು ಇದ್ರಲ್ಲ ಮಡಿಗೆ, ಅವ್ರಿಗೆ ತಿಳಿಸ್ಬೇಕಾಗಿತ್ತು. ಏನಾಯ್ತು ಇವನಿಗೆ ಸರ್? ಇಷ್ಟಕ್ಕೆಲ್ಲ ಕಾರಣ ನೀವ್ ಹೇಳೋ ಮಡ್ಗಿನೇ ಸರ್. ಈಗ ನಮ್ ತಾವ್ ಏನು ಇಲ್ರಿ, ಎಲ್ಲ ಕಳೆದೋಯ್ತು. ಸ್ನೇಹಿತರಿಲ್ಲ, ಎವ್ವಿಲ್ಲ, ಎಜ್ಜಿಲ್ಲ, ಎಲ್ಲ ಹೋಯ್ತ್ರಿ. ಸತ್ತವ್ರು ಬೆಂಕಿ ಇಡಾಕ್ ಬಿಡ್ಲಿಲ್ರಿ, ಅವ್ರು ಮಾರಿ ಸಹ ತೋರಿಸ್ಲಿಲ್ರಿ.
ನಮ್ಮವ್ರಿ ಹೆಣನ ಎಲ್ ಒಗದವ್ರು ಗೊತ್ತಿಲ್ರಿ. ಮಕ್ಕಳು ಮರಿ ಕಾಳವಾಗವ್ರಿ. ಊರ್ ದೊರಿನ ನಂಬಿ ಬೀದಿಗ್ ಬಿದ್ವಿರಿ. ನೀವು ದೊರಿನ, ದೊಡ್ಡ ದೊರಿ. ನೀವ್ ಎಲ್ ಹೋಗಿತ್ತೀರೋ ನೋಡ್ಕೊಂಡು ಹೋಗ್ತಿವ್ರಿ ಅಪ್ಪ. ಅಲ್ರಿ ಅಪ್ಪ, ನೀವ್ ಇದ್ದಂಗ ನಿಮ್ ಮಂದಿ ಇಂಥ ಕಾರುಬಾರ್ ಮಾಡಾರ ಅಂದ್ರ ಬೇಲಿನ ಎದ್ದು ಹೊಲ ಮೇದಂಗ ಆತಲ್ರಿ. ನನಗ್ ಈಗ ಸಹ ನಂಬಿಕೆ ಇಲ್ರಿ. ಇಲ್ರಿ, ಈ ದೇವತೆ ಹೇಳವಳೆ ಅಂತ ಕಾಯ್ತೀವ್ರಿ. ನಿಮ್ ರೊಕ್ಕ ಬೇಡ್ರಿ, ನನ್ನ ಮಕ್ಕಳು ಸಿಕ್ಕ್ರೆ ಸಾಕು. ನನ್ನ ಆಕಿ ನಕ್ರೆ ಸಾಕ್ರಿ. ನಿಮ್ ಊರ್ ಕಡೆ ತಲೆ ಹಾಕಾಣೇಳ್ರಿ, ಹಾಕಾಣೇಳ್ರಿ. ಮಂದಿ ಇಲ್ದು ಊರ್ನಾಗ ಗೂಬಿ ಕೂಡ ಬಾಳ್ವೆ ಮಾಡಾಣಿಲ್ಲ. ಇನ್ನ ಹೆಂಗಿದ್ದಾನ್ರಿ ಅಪ್ಪ? ಹೋಗ್ತೇನ್ರಿ, ನಿಮ್ ತೀರ್ಪು ಕೇಳಿ ನಾ ಹೋಗ್ತೇನ್ರಿ ಅಪ್ಪ, ಹೋಗ್ತೇನ್ರಿ. ದುಡ್ಡು ಕೊಡದೆ ಕಳಿಸಿದ್ರೆ ದೇವ್ರ ಕೆಲಸ ಮಾಡ್ದಾಗಲ್ಲ. ಸರಿ ಸರ್. ಏನ್ ಸರ್ ನೀವು ಆಟೋದಲ್ಲಿ? ನೋಡ್ರಿ, ಆ ಬಿಜಾಪುರ ಜಿಲ್ಲೆ ಬರ ಪರಿಹಾರ ನಿಧಿಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನ ನನ್ನ ಚೇಂಬರ್ನಲ್ಲಿ ಇಮಿಡಿಯೇಟ್ ಆಗಿ ನೋಡೋದಕ್ಕೆ ಹೇಳಿ. ಓಕೆ ಸರ್. ನಾವು ಯಾರು ಮಾಡ್ತಾವ್ರಿ ಸರ್? ವಿಧಾನಸೌಧದಲ್ಲಿ ಪಾಪಕ್ಕೆ ನಿಮ್ಮ ಕೊಲ ಪ್ರಯತ್ನ ಪಟ್ಟ ಗುಡಿಯಾರ ಕಿತ್ತಪ್ಪಣ್ಣ. ಬರಗಾಲ ಪ್ರದೇಶ ಜನಕ್ಕೆ ಸೇರಬೇಕಾದ ಪರಿಹಾರದನಾನ ನೀವೆಲ್ಲ ಸೇರಿ ನುಂಗ್ ಹಾಕಿದ್ದು ನಿಜಾನ? ಅವನ್ ಯಾರು ಸರ್ ಹಾಗಂತ ಹೇಳ್ದವ್ ನಿಮ್ಗೆ? ಹೇಳಿದವನ ಹೆಸರು ಹೇಳಿದ್ರೆ ಏನ್ ಮಾಡ್ತೀರಾ? ಸನ್ಮಾನನ? ಇಲ್ಲ, ಶವ ಸಂಸ್ಕಾರ. ಹೀಗಂತ ಹೇಳಿದ್ದು ನಿಮ್ಮನ್ನೆಲ್ಲ ಸಾಕ್ತಿರೋ ಆ ದೊರೆ ಮಡಗಿ. ಅವ್ರು ಅದ್ ಹೇಗೆ ಹೇಳಕ್ ಸಾಧ್ಯ ಸರ್? ಕದ್ದವನು ಕಳ್ಳ ನಾನೇ ಅಂತ ಹೇಳ್ತಾನ ಅಲ್ವಾ? ನೋಡಿ, ಈ ಕ್ಷಣದಿಂದ ನಿಮ್ಮನ್ನೆಲ್ಲ ಕೆಲಸದಿಂದ ಸಸ್ಪೆಂಡ್ ಮಾಡಿದ್ದೀನಿ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಮುಗಿಯೋವರೆಗೂ ನೀವ್ಯಾರು ಎಲ್ಲೂ ಹೋಗಾಗಿಲ್ಲ. ಎಸ್ ಪಿ ಪ್ರಭಾಕರ್ಗೆ ಖುದ್ದಾಗಿ ಬಂದು ನೋಡಕ್ ಹೇಳು. ಮಿಸ್ಟರ್ ಪ್ರಭಾಕರ್, ನಿಮ್ಮನ್ನಿಲ್ ಕರೆಸಿರೋ ಕಾರಣ ನಿಮ್ಗಾಗಲೇ ತಿಳಿದಿರಬೇಕು. ಇದು ನನ್ನ ಪರ್ಸನಲ್ ರಿಕ್ವೆಸ್ಟ್. ಹೇಳಿ ಸರ್. ನೋಡಿ, ಈ ಕೇಸಲ್ಲಿ ಅದೆಂಥವ್ರು ಇನ್ವಾಲ್ವ್ ಆದ್ರೂ ಸರಿ, ನೀವು ಹೆದರದೆ ಧೈರ್ಯವಾಗಿ ಮುಂದುವರಿರಿ. ಓಕೆ ಸರ್. ನಿಮ್ಮ ರಕ್ಷಣೆಗೆ ನಾನಿದ್ದೀನಿ. ಇದು ಹೈಕೋರ್ಟ್ ಜಡ್ಜ್ ಜಗನ್ನಾಥರಾವ್ ಅವ್ರ ಗೈಡೆನ್ಸ್ ಪ್ರಕಾರ ವಿಚಾರಣೆ ನಡೀಲಿ. ಆದಷ್ಟು ಬೇಗ ಹುಲಿಯಾ ದಂಪತಿಗಳು ವಂಚಿಸಿದ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಜಡ್ಜ್ ಅವ್ರ ಮುಂದೆ ಹಾಜರುಪಡಿಸೋದು ನಿಮ್ಮ ಜವಾಬ್ದಾರಿ. ನಮಸ್ಕಾರ. ಇದು ಮುಂದಿನ ಬಾಗಿಲು. ಹಿಂದಿನ ಬಾಗಿಲಿಗೆ ಹೋಗೋ ಅಷ್ಟೊತ್ತಿಗೆ ಏನೇನು ಬದಲಾವಣೆ ಆಗಿರುತ್ತೆ ಅಂತ ನೀನೇ ನೋಡಿ ಬಂತೆ. ನಿಮ್ಮನ್ನ ಕತ್ಲೆ ಕೋಣೆಯಲ್ಲಿ ಕೂರಿಸಿದ್ದಾರೆ ಅಂತ ಗಾಬರಿ ಆಗಬೇಡಿ. ನಿಮ್ಮ ಸೆಕ್ಯೂರಿಟಿ ಬಗ್ಗೆ ಸಂಪೂರ್ಣವಾಗಿ ಕೇರ್ ತಗೊಂಡಿದ್ದೀವಿ. ನೀವೀಗ ಧೈರ್ಯವಾಗಿ ನಿಜ ಹೇಳ್ಬೋದು. ನಿಮ್ಮನ್ನ ಈ ಸ್ಥಿತಿಗೆ ತಂದವರು ಯಾರ್ಯಾರು? ಅವ್ರ ಹೆಸರು ಗೊತ್ತಿದ್ರೆ ಹೆಸರು, ಅವ್ರ ಫೇಸ್ ಸ್ಟ್ರಕ್ಚರ್, ಹೈಟ್, ವೆಯ್ಟ್, ಅವ್ರು ಹಾಕೋ ಡ್ರೆಸ್, ಅವ್ರು ಮಾತಾಡೋ ಲ್ಯಾಂಗ್ವೇಜ್ ಎಲ್ಲ ವಿವರವಾಗಿ ಹೇಳಿ. ಇಟ್ ಮೈ ಟೇಕ್ ಒನ್ ಡೇ ಆರ್ ಟೆನ್ ಡೇಸ್,
ನಾನು 10 ಸಾರಿ ಪ್ರಶ್ನೆ ಕೇಳಿದ್ರು ಅಷ್ಟು ಸಾರಿನೂ ಮೊದಲನೇ ಉತ್ತರನೇ ಹೇಳಬೇಕು. ಹೇಳಿಕೆ ಚೇಂಜ್ ಆಗಬಾರ್ದು. ಓಕೆ ಸರ್, ಐಲ್ ಎಕ್ಸ್ಪ್ಲೇನ್ ಇಟ್ ಟು ದೆಮ್, ಯು ಪ್ಲೀಸ್ ಪ್ರೊಸೀಡ್. ಓಕೆ ದೇಶ್ಮುಖ್, ಚೆಕ್ ದಿ ಸೌಂಡ್ ಪ್ಲೀಸ್. ಕಡೆಯವ್ರನ್ನ ಕೊಂದಿದ್ದಕ್ಕೆ, ಹುಲಿಯನ್ನ ಜೈಲ್ಗೆ ಹಾಕಿದ್ದಕ್ಕೆ, ಹಾಗೆ ನನ್ನ ಕಾರ್ ಬ್ಲಾಸ್ಟ್ ಮಾಡಿದ್ದಕ್ಕೆ ಸಾಕ್ಷಿ ಇದು. ಎಕ್ಸ್ಕ್ಯೂಸ್ ಮಿ ಸರ್, ಏನಾಯ್ತು? ಪ್ರಭಾಕರ್ ಎನ್ಕ್ವೈರಿ ಮುಗೀತಂತ ಏನಂತಾರೆ? ನೀವು ಈ ಎನ್ಕ್ವೈರಿನ ಮುಂದುವರಿಸಿದ್ರೆ ಮಡಿಗೆ ಅವರು ನಿಮಗೆ ಕೊಟ್ಟಿರೋ ಸಪೋರ್ಟ್ ಅನ್ನ ಹಿಂದಕ್ಕೆ ತಗೊಂಡು ಸರ್ಕಾರನ ಉರುಳಿಸ್ತಾರಂತೆ ಸರ್. ಪಟ್ಟ ನನಗ ಹಂಗ ಹಿಂಗ ಬಂದಿದ್ದಲ್ಲ ಮುಖ್ಯಮಂತ್ರಿಗಳೇ ತಲೆಮಾರಿಂದು, ಅದನ್ನ ಕಳೆಯೋ ಪೈಕಿ ಅಲ್ಲ ನಾನು. ನಿನ್ ಜಾಗದಾಗ ಕೂರಾಕಿ ನನ್ ಕೂಡ ಇರೋ ಮಂದಿ ಸಾಲ್ದ ಬರ್ತದ, ಆದ್ರೆ ನೀನ್ ಇಳಿಸಾಕ ಸಾಕಾಗ್ತದ. ಕೈಯಲ್ಲಿ ಕೆಂಡ ಇದೆ ಅಂತ ಸಿಕ್ಕಲ್ಲಿ ಎಸೆದ್ರೆ ಬಹಳ ಜನಕ್ಕೆ ತೊಂದರೆ ಆಗುತ್ತೆ ಮಡಗಿಯವರೇ. ಅದಾನಿ ಮಾಡಾಕತ್ತಿದ್ದಿ ಬ್ಯಾಡತಮ್ಮ ಅಂತ ಹೇಳಿ ಕಳಿಸ್ದಿ. ನಿನ್ನ ಕೆಂಡ ನನ್ನ ಹೊಲದಾಗ ಬಂದ್ ಬಿದ್ದಾವ, ಅವು ನನ್ನ ಸುಡಾಕ್ ಮುಂಚ ನೀನ ಎತ್ತಿ ಹಾದ್ಯ ಒಗದ್ರ ಇರ್ತಿ, ಇಲ್ಲಂದ್ರ ಮೇಲಕ್ಕೊಂದು ಫೋನ್ ಹಚ್ಚಿದ್ರ ನೀನ ಹಾದಿಗೆ ಬರ್ತಿ ಇಲ್ಲ ಹಾದಿಯಾಗಿರ್ತಿ, ಯಾವತ್ ಬೇಕು ನಿಂಗ? ಯೋಚನೆ ಮಾಡಕ್ ಒಂದಿಷ್ಟು ಟೈಮ್ ಕೊಟ್ರೆ ಹೇಳ್ತೀನಿ. ಅದು ಕೊಟ್ಟ ನೋಡು, ನಾವು ಈ ಮಂದಿನ ಈ ದೇಶನ ಖುದ್ ನಮ್ಮನ್ನ ಹಾಳು ಕೆಡವಿದ್ದು. ಈ ಯೋಚನೆ ಅನ್ನೋದು ಬಾಂಬ್ ಇದ್ದಂಗ, ಟೇಮ್ ಕೊಟ್ರು ಸುಮ್ಕ ಸಿಡಿಯಂಥದ್ದಲ್ಲ. ಎಲ್ಲಿ ಹ್ಯಾಂಗ್ ಸಿಡಿಲಿ ಅಂತ ಬಂದು ನಮ್ಮ ಜೇಬನಾಗ ಸಿಡಿತದ, ಅದು ಬೇಡ. ತೀರ್ಮಾನ ಈಗಿಂದಿಗ್ಲೇ ಆಗಬೇಕ, ಏನಂತಿ? ಆಯ್ತು, ನಿನ್ನ ಹೊಲದಲ್ಲಿರೋ ಬೆಂಕಿ ಕೆಂಡನ ನಾನೇ ತೆಗೆದಾಕ್ತೀನಿ. ಈ ಫೋಟೋಗಳನ್ನು ಸರಿಯಾಗಿ ನೋಡಿ ಹೇಳಿ. ಇವನು ಯೂಸಫ್, ಡೇವಿಡ್, ಇವನು ಚೈನ್ ರಾಜ, ಧನ್ರಾಜ್, ಇವ್ರು ಯಾರು ಅಲ್ವಾ? ಓಕೆ, ಗೆಟ್ ಮೀ CC 41-66. ಸರಿ, ಇವ್ರು ಯಾರು ನಮ್ಮನ್ನು ಕರೆತಂದದ್ದು? ಅಲಿಯಾಸ್ ವೆಂಕಟೇಶ್, 2 ಇಯರ್ಸ್ ಇನ್ ಹೈದರಾಬಾದ್. ಇವ್ರು ಕೂಡ ಇದ್ದಾರೆ. ಜಾನ್ ಉರುಫ್ ಮನೋಹರ್ ಪಾಷಾ, ಕಿಡ್ನ್ಯಾಪರ್, 2 ಸಲ ಬೇಲ್ ಮೇಲೆ ರಿಲೀಸ್ ಆಗಿದ್ದಾನೆ. ಡೇವಿಡ್ ಮಾರಿಮುತ್ತು, ಮೀರ್ಚಂದ್, ಸಾಕ್ಮರಿ, ಇವರು ಮಾರಪ್ಪ ನೀಳಪ್ಪ ಮಡಿಗೆಯವರು ತಮ್ಮಂದರು,
ಗ್ರಾನೈಟ್ ಮತ್ತೆ ಭೂಸ್ವಾಧೀನ ಹಗರಣದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಆದರೂ ಅಣ್ಣನ ಪ್ರಭಾವದಿಂದ ಉಳಿದಿದ್ದಾರೆ. ಪಿ ಸಿಗಳು ಯಾರೂ ಇಲ್ಲ, ಎಲ್ಲ ಸಿಸಿ ಐಸಿಸಿಗಳೇ. ಇಂಥವ್ರನ್ನ ಗುಂಡಿಕ್ಕಿ ಕೊಲ್ಲಕ್ಕೆ ಲೈಸೆನ್ಸ್ ಸಿಗಲಿ ಅಂತ ಕಾಯ್ತಾ ಇದ್ದೆ. ಸಿ ಎಂ ಮೂಲಕ ಸಿಕ್ಕಿದ್ದು ಒಳ್ಳೇದಾಯ್ತು. ರಾಮಮೋಹನ್ ದೇಶ್ಮುಖ್, ವೆರಿಫೈ ದಿ ಲಿಸ್ಟ್ ಆಫ್ ಕ್ರಿಮಿನಲ್ಸ್ ಒನ್ಸ್ ಅಗೇನ್ ಅಂಡ್ ಗೆಟ್ ರೆಡಿ ವಿತ್ FIRs. ಐ ಎಮ್ ಗೋಯಿಂಗ್ ಟು ಗೆಟ್ ದಿ ವಾರಂಟ್ ಟುಮಾರೋ. ವಿ ವಿಲ್ ಅರೆಸ್ಟ್ ದಿಸ್ ಮ್ಯಾನ್. ಏನಿದು, ನಮ್ಮನ್ನ ಯಾಕೆ ಇಲ್ಲಿ ಇಳಿಸಿದ್ರಿ? ಬನ್ನಿ ಒಂದ್ ನಿಮಿಷ ಪ್ಲೀಸ್ ಕಮ್. ಸಿ ಎಂ ಆರ್ಡರ್, ದೇ ಶುಡ್ ಗೋ ಬ್ಯಾಕ್ ಟು ದರ್ ವಿಲೇಜ್. ಇದು ಅವ್ರ ಸ್ವಂತ ತೀರ್ಮಾನ ಅಲ್ಲ, ಬೇರೆಯವರು ಅವ್ರ ಮೇಲೆ ಹೇರಿರೋ ತೀರ್ಪು. ನೀವ್ ಈ ಮಾತು ಹೇಳ್ತಿದ್ದೀರಾ? ನಿಮ್ ಹೆಸರು ಕೇಳಿದ್ರೆ ಸರ್, ಇವ್ರಿಗಿರೋದು ನೀವೊಬ್ಬರೇ ಹೋಪ್. They are people, citizens of this country. ನೀವು ಈ ರೀತಿ ಡಿಸಪಾಯಿಂಟ್ ಮಾಡಬಾರ್ದಿತ್ತು. ನಾವಿರೋದು ಸಾಮಾಜಿಕ ಜೀವನದಲ್ಲಲ್ಲ ಮಿಸ್, ರಾಜಕೀಯ ಜೀವನದಲ್ಲಿ. ಪೊಲಿಟಿಕಲ್ ಲೈಫ್, ಹೋಪ್ ಡೈಸ್ ಫಸ್ಟ್ ಹಿಯರ್. ಇಲ್ಲಿ ರೆಬಲ್ಸ್ಗಷ್ಟೇ ಬೆಲೆ, ಅದು ಒಂದೆರಡು ವರ್ಷ. ಬೀಸೋ ದೊಣ್ಣೆಗೆ ಸಿಕ್ಕರೆ ನುಚ್ಚು ನೂರು, ಬಗ್ಗಿದ್ರೆ ಸಿಸ್ಟಮ್ನಲ್ಲಿ ಮುದ್ರೆ ಒತ್ತು ರಬ್ಬರ್ ಸ್ಟ್ಯಾಂಪ್. ನೀವು ಅದೇ ಗುಂಪಿಗೆ ಸೇರಿದವರಾ? ನಿಮ್ಮ ಸಾಹಸಗಳ ಬಗ್ಗೆ ಬಹಳ ಕೇಳಿದ್ದೆ. ನೀವು ಕೇಳಿದ್ದಷ್ಟು ನಿಜಾನೇ. ಬೇಕಾದಷ್ಟು ಕಳ್ಳರು ಖದೀಮ್ರು ದರಡೆ ಕೊರನ್ನ ಗುಂಡಿಕ್ ಕೊಂದಿದ್ದೀನಿ. ಆದರೆ ಅವರನ್ನು ಸಾಕೋ ಹಗಲ್ ದೊರಡೆ ಕೊರನ್ ಕೊಲ್ಲೋ ಪಿಸ್ತೂಲು ಲೈಸೆನ್ಸು ಸಿಗದೇ ಇರೋ ಕಾರಣ ಐ ಆಮ್ ಡೂಯಿಂಗ್ ದಿಸ್ ಬ್ಲಡಿ ಜಾಬ್. ಎನಿವೆ, ದಿಸ್ ಇಸ್ ಸಿ ಎಮ್ಸ್ ಪರ್ಸನಲ್ ಮನಿ. ಇವ್ರಿಗಾಗಿರೋ ನಷ್ಟಕ್ಕೆ ಅವ್ರು ನೀಡ್ತಿರೋ ಪರಿಹಾರ. ಯಾಕ್ರವ ಏನಾಯ್ತು? ನಿಮ್ಗ ಭಿಕ್ಷೆ ಹಾಕಿ ಊರ್ ಕಳ್ಸಾಕ್ ನೋಡ್ಯಾರ? ಎಲ್ಲ ಒಂದೇ ಜಾತಿ ಜನ, ಇಡಿಯಟ್ಸ್. ಯಾಕ್ ಸಾಹೇಬ್ರ ಏನಾಯ್ತು? ನಮಗ್ ನ್ಯಾಯ ಕೊಡ್ತೀನಿ ಅಂದ್ರಲ್ಲ ಶಿವನ, ಅದ್ ಯಾಕೆ ಹಿಂಗ್ ನಮ್ಮನ್ನ ಬುಗ್ರಿ ಆಡ್ಸಂಗ ಆಡ್ಸಕತ್ತೀರ? ಏನಾದ್ರೂ ಒಂದ್ ಬಗೆ ಹರ್ಸಲ್ಲ ಹುಲಿಯ. ನೀನ್ ಎದ್ರಿಗ್ ತಲೆ ತಗ್ಸದ್ ಬಿಟ್ಟು ನಾ ಏನ್ ಮಾಡಕ್ಕೂ ಬರಂಗಿಲ್ಲ. ನಂತವ್ ಮದ್ದದೆ ಇಡಂಗಿಲ್ಲ, ಕಳ್ರಾದರೆ ಹಿಡಿಯಣಿಲ್ಲ, ತಪ್ಪೈತಿ ಸರಿ ಮಾಡಂಗಿಲ್ಲ. ಹಂಗೈತಿ ನನ್ ಪಾಡು. ಇದ ನೀವ ಇಲ್ಲ ಇದ್ದು ಮಾಡ್ಬೇಕು. ಹೆದರಿ ತಲೆ ತಗ್ಸ್ ಹೋದ್ರ ಒಂದು ಫಿರಂಗಿ ನಾಶ ಆದಂಗ, ಒಂದು ಕತ್ತಿ ಹರ್ತ ಕಳ್ಕಂಡಂಗ. ಹುಲಿಯ, ನಿಮ್ಮನ್ ಕಳಿಸೋ ಇಷ್ಟ ನಂಗಿಲ್ಲ, ಹಂಗ ನಾ ಏನ್ ಮಾಡಂಗಿಲ್ಲ. ಈಗ ನೋಡಿಲ್ಲ ಐತಿ, ಯಾವನವ ಎಲ್ಲಿ ಹ್ಯಾಂಗ ಎಲ್ಲ ಅದಾರ ಎಲ್ಲ ಪತ್ತೆ ಹಚ್ಚಿ ಬರ್ದಿಟ್ಟೀನಿ. ಇವಕ್ ನುಗ್ಗಿ ಲೂಟಿ ಮಾಡಿದ್ರ ನಿಮ್ದು ನಿಮಗ್ ಸಿಗ್ತಾವ, ನಮ್ದು ನಮ್ಗ. ಇಲ್ಲ ಅಂದ್ರೆ ಸಂಜೆ 5ಕ್ಕೆ ಬಸ್ ಬರ್ತದ, ಹತ್ತು ಹೋಗಿ. ಯಾವುದು ಪಸಂದ್ ಬರ್ಲಿಲ್ಲೇನ? ನಾನ್ ಸಂಗಪ್ಪ ಆದೀನಿ, ಸಂಘ ಮಾಡಿದ್ರ ದಾರಿ ತೋರಿಸ್ತೇನೆ. ರೊಕ್ಕೆಷ್ಟೈತಿ? ದೊರೆ ಮನಸ್ಸಿದ್ದಂಗೆ ಕಾಣ್ತಿ, ಹೇಳಕ್ ಬರೋದಿಲ್ಲಪ್ಪ. ನಿಮ್ ಕಡೆ ಮಂದಿ ಹರ್ಕಲ್ ದೋತ್ರದಾಗ ಲಕ್ಷ ತೆಗೆದು ತೋರಿಸ್ತಾರೆ, ಆಯ್ಕೆ ಯಾವ್ದು ಮಾಡಿದಿ? ಅದೇನಾ ಅಲ್ರಿ ಅದು ಬರ್ಲೇ ತಮ್ಮ, ಇದಕ್ಕಿನ್ನ ಚಲೋವಾದ ತೋರಿಸ್ತೀನಿ ಬಾ ಬಾ. ಹೂ ಪೊಡ್ಸಕ್ ಬಂದವ್ರೆ ವಶಿ ಮಕ್ಕಡೆ ಹೂ ಮಕ್ಕೊಡ್ಸಕ್ ಬಂದಿದ್ದಾರೆ ಬಾರ್ಲೆ ನನ್ನ ಮಗಳೇ. ಲೇ ತಮ್ಮ,
ಯಾರು ಸರಿಯಲ್ಲನ ಇದಕ್ಕೂ ಕ್ಯೂ ನಿಂತಾರ ನೀನ್ ಮಕ್ಕ ತರಿಸ್ಕೊಂಡು ಹೋಗ್ತಾ ಇದೀಯಾ ಇನ್ನೊಂದ್ ಕಡೆ ತೋರಿಸ್ಲೇನ ಇವರೆಲ್ಲ ಯಾರ ಮಕ್ಕಳು ಈ ಮಕ್ಕಳ ಜೊತೆ ಯಾರು ಮಲಗ್ತಾರ ಅವ್ರ ಜೋಡಿ ಮಲಗದಾಗ ಸ್ವಂತ ಮಕ್ಕಳು ನೆನಪಾಗದಲ್ಲ ನಿಮ್ಗ ನೆನಪಾಗೋಗಿದ್ರ ಈ ಸುಳೆಗಿರಿ ಆದ್ರೂ ಲೋಕ ಯಾಕಿರ್ತಿತ್ತ ತಮ್ಮ ಕಳ್ಳರು ಸುಳಿರ್ನ ಸುಳಿ ಮಕ್ಕಳು ತಯಾರು ಮಾಡೋ ಸಮಾಜದಾಗ ಈ ಕಣ್ಣೀರಿಗೆ ಏನ್ ಬೆಲೆ ಐತಿ ಮರ್ತು ಎಲ್ಲ ಇದ್ದಾಗ ನಾವ್ ಇರ್ಬೇಕಪ್ಪ ಬಾ ಸುಂದರಬಾಯಿ ಮನೆಗೆ ಒಂದಷ್ಟು ಐತಿ ತೋರಿಸ್ತೇನ ಬಾರ್ಲೇ ತಮ್ಮ ಬಾರ್ಲೇ ಹೆಂಗಾಯ್ತವ ಇದೆಲ್ಲ ಹೆಂಗಾಯ್ತು ಕಾರ್ಖಾನದಾಗ ನಿನ್ ತಮ್ಮನ ಸಂಗಡ ಇದ್ದೆ ಅಂತ ನಿಮ್ಮ ಅವ ಹೇಳ್ತಾಳ ಈ ಹಾಳ ಬಾವೆ ಹೆಂಗ್ ಬಿದ್ದಯವ್ವ Thank you.
ತಪ್ಪ ನಂದೆಯವ್ವ, ತಂದಿ ಆದವ ಹಾದಿಯಾಗ ಮುಳ್ಳಿದ್ರ ಕಣ್ಣಾಗ ಹಾಯ್ದು ಮಕ್ಕಳನ್ನ ನಡೆಸ್ಬೇಕು. ಆದ್ರೆ ನಾ ನಿಮ್ ಕಣ್ಣಾಗ ನೀರ್ ತರ್ಸನೆಯವ್ವ, ನಾ ಮುಟ್ಟಾಳ ಇದ್ದೇನೆ, ತಂದೆ ಆಗ್ಲಿಕ್ ಲಾಯಕ್ಕಿಲ್ಲ. ಹುಗಿಯವ ನನ್ನ ಮಾರಿಗೆ ಹೋಗಿ, ಹುಗಿಯವ ಹೋಗಿ. ಗಂಡ ಈ ಊರ ಹಂಗೈತಿ, ನೀ ಏನ್ ಮಾಡ್ತೀಯಪ್ಪ? ಕರೆನೇವ ಕರೆ. ಪ್ಯಾಟಿ ಹೊರಗೆ ನಮ್ಮನ್ನ ಹೋಯ್ದು ಬಿಟ್ಟಾಗ ಕೆಟ್ಟ ಮಂದಿ ಆದಾರ ಅನ್ಕೊಂಡಿದ್ದ. ಆದ್ರೆ ಇವರು ಮಕ್ಕಳನ್ನ ಹಾದ್ರ ಮಾಡಕ್ ತಳತಾರ ಅಂದ್ರ ಇಲ್ಲ ಅಪ್ಪ, ಇಲ್ಲ ಕೆಟ್ಟ ಮಂದಿ ಅದಾರ ಅವರು, ಇವ್ರ ಸಂಘ ಸಾಕು. ಇನ್ನು ಊರ್ಗ ಆಯದೆ, ನೀ ಸಿಕ್ಕಿ ಇನ್ನಿ ತಮ್ಮ ಸಿಕ್ಕ ಅಂದ್ರ ಆಯದೆ. ಇಲ್ಲಿ ನೋಡ್ಬೆ, ನೀನ್ ಯಾರು ಹೋಯ್ದ್ರು ಅಂತ ನಿಮ್ ಅವನ್ ಕಬರ್ ಕೊಡ್ಬೇಡ. ಹೆಣ್ಣು ಹೆತ್ತಿದ ಪಾಪಕ್ಕ ತನ್ನ ತಾನೇ ಸುಟ್ಕೊಂಡ್ಬಿಡ್ತಾಳ ಅವಳು. ಹೇಳಿದ್ರೆ ನಿನ್ನೇ ಐತಿ, ಆಕೆ ಸತ್ರ ನಾ ಸತ್ತಂಗಲ್ಲೇನು, ಆಕೆ ಸತ್ರ ನಾ ವಿರೋಧ ಹೆಂಗ? ಈ ನೀರಾಗ ಮೈ ತೊಳ್ಕೊಂಡು ಬಟ್ಯಾಕ ಹೋಗ. ಯಾಕೋ ಮನೆಯಾಗ ಕೆಲಸ ಮಾಡ್ಕೊಂಡಿದ್ಲಂತ ಮೈ ಕೈ ಸುಟ್ಟವೆ, ನಿನ್ ಕೈ ಬಿದ್ದ ಚಲೋ ಆಗ್ತಾಳ. ಮೈಯೊಳಗ್ ಗಾಯ ಪಾಯ ಏನೇ ಇದ್ರು ವಾಸಿ ಆಗ್ತದ, ಸಿಗ್ತದೇನ? ಮನೆಯಾಗಿಲ್ಲ, ನೀವ್ ಒಳಗಿರಿ, ನಾನ್ ಈಗ ಹೋಗ್ತಾ ಇರ್ತೇನ. ಅಜ್ಜಿ ಹೆಂಗೈತ್ ಮೈಗೆ? ಒಂದ್ ಹಾತ್ ಹಾಕಿದ್ರೆ ಹತ್ ಕಡೆ ಕುಯ್ಕೊಂಡ್ ಬರ್ಬೇಕು. ಎಲ್ಲ ನಮ್ ಮಾಲ್ ನಾಲ್ಗಿ ಮೇಲೆ ಜಾಪಿರ್ಲಿ, ಆಕಿ ನನ್ ಮಗಳಾದಾಳ. ಯಾರ ಮಗಳಾದ್ರೆ ನನಗೇನು? ಬಿಕ್ರಿ ಆದ್ಮೇಲೆ ಮುಗೀತು, ಕೈ ಮುಗ್ದು ಹೋಗ್ತಾ ಇರ್ಬೇಕು. ಕೈ ಮುಗ್ದು ಹೋಗಾಕೆ ನೀನ್ ದೇವ್ರಲ್ಲ, ಬಂದ್ ಹಾದಿ ಹಿಡ್ಕೊಂಡು ಹೊಂಟಂದ್ರ ಬೇಷಾತು, ಇಲ್ಲ ಅಂದ್ರ ತಲೆ ಮೇಲೆ ಇರೋದು ಇರಾನಿಲ್ಲ, ಕಟವಾಗ್ಬಿಟ್ಟತು. ಮಗನೇ ಮಾಯ್ದಾನಿ, ನೀ ಒಳ ಕುಂದಿರು, ಕೆಟ್ ಮಂದಿ ಅದಾರ ನಾ ಮಾತಾಡ್ಬಿಡ್ತಾನೆ. ಮಾತಾಡೋದೇನಿಲ್ಲಲ್ಲೇ ಮಗನೆ, ನೀ ಉಳಿಬೇಕು ಅಂದ್ರೆ ನಿನ್ ಮಗಳನ್ ಕಳಿಸು, ಇಲ್ಲ ಅಂತಂದ್ರೆ ಮೈ ತುಂಬಾ ಬ್ಲೇಡ್ ಇರ್ತವೆ, ಎಷ್ಟು ತೆಗೆದ್ರು ಮುಗಿಯಲ್ಲ, ಸಾಯೋವರೆಗೂ ಅದೇ ಕೆಲಸ ಆಯ್ತದೆ. ಬೇಗ ಕಳಿಸು. ಯಾರನ್ ಕಳಿಸಂತ ಹೇಳಿಕತ್ತ ನೀವ? ನಿನ್ ಮಗಳನ್ನ, ಆಕಿ ನಮ್ಮ ಆಳು, ನಾವ್ ಅವಳು ಮಾಲೀಕರು.
ಇವತ್ತು ಅವಳು ಮೊದಲ ರಾತ್ರಿ. ಏನ ಏನ್ ಹೇಳಿ ಕತ್ತ ನೀವ? ಮೈಯೆಲ್ಲ ಗಾಯ ಆಗವಂತಂದ್ರ ಆಕಿ ಎಲ್ಲ ಕೆಲಸ ಮಾಡ್ತಾ ಇದ್ದಾಳಂತಂದಿ? ಆದ್ರ ಮಾಡೋದು ಕರ್ಕೊಂಡು ಹೋಗಿದ್ರು ಈ ಸೂಳಿ ಮಕ್ಳು. ಆಯ್ತಲ್ಲ ಹೇಳಾಯ್ತಲ್ಲ, ಒಳಗ ಹೋಗು ಹೋಗು. ಇವತ್ತು ಇವ್ನು ಉಳಿಬೇಕಾ ಇಲ್ಲ ನಾ ಮಾಡ್ಲಿ? ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಮಾಲ್, ಸಾವುಕಾರರು ಶೋಕಿ ಟೋಲ್. ಏನ್ ಮಾತಾಡ್ಲಿಕ್ಕೆ ಹತ್ತಿದ್ಯೋ? ಆಕಿನ ಸಂಕೋಸ ಅದೇ ಬೇಕು ನಮ್ ಗಿರಾಕಿಗಳಿಗೆ. ಪ್ರಪಂಚದಾಗಿರೋ ದೊಡ್ಡ ದೊಡ್ಡ ಜನ ಇದಕ್ಕೆ ಅಂತ ಕ್ಯೂ ನಿಂತಿದ್ದಾರೆ. ನಿನ್ ತಗೊಂಡೇನೆ ಮಾಡ್ಲಿ, ಕಳ್ಸವಳ್ನ. ನನ್ನ ಮಗಳ ಮೈಯಕ್ಕೆ ನಾನ್ ಬಿಡಲಿಲ್ಲ. ನಾನಿರೋದ ನನ್ನ ಮಗಳ ಕೆಟ್ಟ ಹಾದಿ ತೊಳೆಯ ಹಂಗಿಲ್ಲ. ಯವ್ವ ನನ್ ಬಿಡಕ್ ಬೇಡ್ವೆ. ಅವ್ರು ಹೇಳ್ದಂಗ್ ಮಾಡ್ದೆ ಇದ್ರ ಹಾಬಿ ಕಚ್ಚಿಸ್ತಾರ, ಜೀಳ್ ಬಿಟ್ಟು ಎದುರಿಸ್ತಾರ. ನಾನ್ ಹೋಗಣಿಲ್ಲ. ನಾಗಿದನ ಅಪ್ಪಿದನ ನಿನ್ನ ಹಾದಿಯಾಗಿ ಹೋಗಿ ಹೇಳಿಲ್ಲ. ಏನ್ ಹರಿಕತೆ ನಡೆಸ್ತಿದ್ದೀರಿ? ಕಳ್ಸವಳ. ಕಷ್ಟ ಆಗ್ತೈತಿ. ನಾ ಹಿರದ ತಪ್ಪ, ನಾ ಎಣ್ಣ ಗುಟ್ಟಿದೆ ತಪ್ಪ.
ಇಕ ಹಚ್ಚು ಬೆಂಕಿನ ಹಚ್ಚಬ್ಬೆ. ಇಲ್ಲ ಇಲ್ಲ ನಾ ಮಾಡಾನಿಲ್ಲ. ಇದ್ರ ಉರಿತೇನೆ ಸತ್ರ ಮಣ್ಣಾಗ್ತೇನೆ ಊರಲ್ಲಿ ದಾಕ್ ಸಿಗ್ತೇನೆ. ಹಚ್ಚಬ್ಬೆ ಹಚ್ಚ ಬರಲೇ. ಯಪ್ಪ ನಿಮ್ಮ ಕೈ ಮುಗಿತೇನ್ರೋ ಯಪ್ಪ ಅತ್ ಹೋಗ್ರೋ ಯಪ್ಪ. ನನಗಿರೋಳು ಒಬ್ಬಾಕಿನ ನಿಮ್ಮ ತಂಗಿ ಇದ್ದಂಗ್ರೋ ಯಪ್ಪ. ಯಾರ ತಂಗಿ ಯಾರಪ್ಪ ಯಾರಕ್ಕನೆ ರೊಕ್ಕದಾಗೈತಿಯಲ್ಲ ಈಗ ನೀ ಬತ್ತಿಯಲ್ಲ ಬರ್ಲ ನೀ ನಬ್ಬ. ಭಿಕ್ಷಾ ಬೇಡೋ ತಟ್ಟೆಯಲ್ಲಿ ರೊಕ್ಕ ಬಿದ್ದಂಗ ನಿನ್ನ ಕೈಯಲ್ಲಿ ನಿನ್ ತಲೆ ಬೀಳ್ತದ. ಎಲ್ಲ ನನ್ನ ಮಗ ಯಾರೋ ನಿನ್ನ ಮಗ ಇದಿರಾದು ಮಂದಿ ರಕ್ತ ಆರ್ಸಕ್ಕಲ್ಲ ತಲೆ ಮೇಲೆ ಮೈಕೆ ಮೇಲೆ ಬ್ಯಾಡ್ದ್ರ ಕೂದಲು ಬೋಳ್ಸಾದಕ್ಕ ಹಿಂಗ ಯಾವ ನರಕ್ಕೆ ಹಾಕಿದ್ರ ರಕ್ತ ಆರ್ದು ನಿನ್ ಪ್ರಾಣ ಹೋಗ್ತೈತಿ ಅಂತ ನಂಗೆ ಗೊತ್ತು. ಬೇಡ ಶಿವನ ಬೇಡ ನಾನು ಕೊಲ್ಬೇಡ. ನನಗಿಬ್ರು ಮಕ್ಕಳಿದಾರ ಅನಾಥರು ಆಗ್ತಾರ ಬೇಡ ಶಿವನ. ಮಕ್ಕಳಿರ ಮಂದಿ ನನ್ನ ಮಕ್ಕಳನ್ನ ಯಾಕ ಬಲಿ ತಗೊಂಡ್ರಿ? ನನ್ ತಪ್ಪಾತು. ನಿನ್ನ ಮಗನ ನಿನಗೆ ತಂದುಪ್ಸಿ ಈ ಕೆಟ್ಟ ಕೆಲಸನ ಬಿಟ್ಟು ಬಿಡ್ತೀನಿ. ನಿಜವಾಗ್ಲು ನನ್ನ ತಾಯಿ ಮೇಲೆ ನಾವು ಎಲ್ಲದ ನನ್ನ ಮಗ ಅದನ ಚಂದದನ ಆದ್ರ ನಾನ್ ನಿನ್ನಲ್ಲಿ ಕರೆದು ಹೋಯ್ದ್ರ ಅವ್ರು ನನ್ನ ಕೊಲ್ತಾರ. ನೀವೊಂದು ಕೆಲಸ ಮಾಡು, ನಾಳೆ ರಾತ್ರಿ ಬೆಂಗಳೂರು ಅರಮನೆ ಮುಂದೆ ಬಾ, ನಾನವನ್ನ ನಿನಗೆ ಕದ್ದು ಕೊಡ್ತೇನೆ. ಮಕ್ಕಳದಾವ ಅಂತ ಬಿಡ್ತೇವ್ರಿ, ನಾಳೆ ರಾತ್ರಿ ನನ್ನ ಮಗನ್ನ ಕರ್ತಾರಲಿಲ್ಲ ಅಂದ್ರ ನೀನು ಬೆಳಗಿರಾಣಿಲ್ಲ.
ರೇಖಾ, ನಿಜ ಜೀವನದಲ್ಲಿ ಪವರ್ ಇಲ್ಲದೆ ಇರತಕ್ಕಂಥ ಯಾವ ಹೀರೋನು ಸಹ ಇದುವರೆಗೂ ಗೆದ್ದದಿಲ್ಲ ಗೊತ್ತಾ? ಗೆದ್ದದಿಲ್ಲ ಗೊತ್ತಾ? ಗೆದ್ದದಿಲ್ಲ ಗೊತ್ತಾ? ಗೆದ್ದದಿಲ್ಲ ಗೊತ್ತಾ? ಗೆದ್ದದಿಲ್ಲ ಗೊತ್ತಾ? ಗೆದ್ದದಿಲ್ಲ ಗೊತ್ತಾ? ಏನೋ ಸಂಚು ನಡೆಸ್ಯಾರ, ಅದ್ಕ ಎಲ್ಲ ಸೇರ್ಯಾರ. ನೀ ಮುಂದೆ ಹೋಗ್ಬೇಡ, ನಡಿ ವಾಪಸ್ ಹೋಗೋಣ. ನಾ ಬರಾಣಿಲ್ಲ, ಇಂದು ನಾ ನನ್ನ ಮಗನ ಕರ್ಕೊಂಡೇ ಹೋಗ್ತಾನ. ಎಲ್ಲಪ್ಪ, ನನ್ನ ಮಗ ಅದಾನ್ರಿ ರೀ, ನನ್ನ ಮಗ ಅದಾನ್ರಿ. ಮಗ ಎಲ್ಲಪ್ಪ, ಮಗ ಎಲ್ಲಪ್ಪ. Oh!
ಮಾನ್ಯ ಸಂಪಾದಕರೇ, ನೀವು ಹೇಳಿದ್ದು ನಿಜ. ನಿಜ ಜೀವನದಲ್ಲಿ ಯಾವುದೇ ಪವರ್ ಇಲ್ಲದೇ ಇರೋ ಹೀರೋ ಗೆಲ್ಲಲು ಸಾಧ್ಯವಿಲ್ಲ. ಮನುಷ್ಯತ್ವವಿಲ್ಲದ ಯಾವುದೇ ದೇಹ, ಆತ್ಮ, ಸರ್ಕಾರ, ನಾಡು, ಜನ, ತತ್ವ ನಿಷ್ಪ್ರಯೋಜಕ. ಹಿಂಸೆಯ ಕಡಲಲ್ಲಿ ಒಂದನೆ ಸಿಹಿ ನೀರು ಸಿಕ್ಕಿದರೆ ಕೋಟಿ ಕಟುಕರು ವಾಲ್ಮೀಕಿಯಾದಾರು. ತತ್ವಗಳ ಪಾಲಿಸದೆ ಹೋದರೂ ಚಿಂತೆಯಿಲ್ಲ. ಮಿದುಳಲ್ಲಿ ತಿಳಿವೆಂಬ ಬೆಳ್ಳಿ ಮೋಡಗಳ ಸಾಲು ಉದ್ಭವಿಸಬೇಕು. ಜನ್ಮ ಜನ್ಮಗಳು ಬರಲಿ ಇರಲಿ, ಅದರೊಳಗೆ ಮನುಷ್ಯತ್ವ ಇರದಿದ್ದಲ್ಲಿ ಮರುಜನ್ಮ ಬೇಡ. ಬಂದು ಹೋಗುವುದಕ್ಕಾಗಿ ವ್ಯಥೆಯಿಲ್ಲ. ಕಂಡದ್ದನ್ನು ಉಂಡು ಸಂತಸದಿಂದಿರುವೆನಲ್ಲ. ಹಿಂಡು ಸೂರ್ಯರು ಬಂದು ಸುಡಬಾರದೆ ಬಂಡ ಬದುಕು ಮುಗಿಯಬಾರದೆ. ಉಸಿರಾಡುವ ಎದೆಗಳಲ್ಲಿ ಖಡ್ಗ ನೆಡುವ ಹಿಂಸೆಯ ಕಣ್ಣಲ್ಲಿ ಕೂತು ರಕ್ತ ಕುಡಿಯುವ ನರ ರಾಕ್ಷಸರೇ, ಇದೋ ಖಂಡವಿದೆಕೋ ಮಾಂಸವಿದೆಕೋ, ಭರತ ಭೂಮಿಯ ಬಿಸಿ ರಕ್ತವಿದೆಕೋ. ತಣ್ಣಗಾಗುವ ಮುನ್ನವೇ ಉಂಡು ಸಂತಸದಿಂದಿರು. ಇಂತಿ ರೇಖಾ.